ನೋಡಿ, ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಗ್ರಹಗಳಿಂದ ಉಂಟಾಗುವ ಫಲಿತಾಂಶಕ್ಕೆ ಯೋಗ ಅಂತ ಕರೀತಾರೆ. ಇಲ್ಲಿ ಯೋಗವು ಪ್ರತಿಯೊಬ್ಬರ ಜಾತಕದಲ್ಲಿ ವಿವಿಧ ರೀತಿಯಲ್ಲಿ ಫಲಗಳನ್ನು ನೀಡುತ್ತವೆ. ಈ ಯೋಗಗಳು ಪ್ರತಿಯೊಬ್ಬರ ಜೀವನದಲ್ಲಿ ಕೆಲವು ಸಮಯಗಳಲ್ಲಿ ಪ್ರಭಾವಗಳನ್ನು ಬೀರುತ್ತವೆ, ಮತ್ತು ಫಲಿತಾಂಶಗಳನ್ನು ನೀಡುತ್ತದೆ. ಯಾವ ಜಾತಕನು ಈ ಪ್ರಪಂಚದ ಐಹಿಕ ಭೋಗಗಳನ್ನು ಯಾವುದೇ ಅಡೆತಡೆಗಳು ಉಂಟಾಗುತ್ತಿದ್ದರೂ ಎಲ್ಲವನ್ನೂ ಅನುಭವಿಸುವನೋ ಅದಕ್ಕೆ ಯೋಗವೆನ್ನಬಹುದು. ಉದಾಹರಣೆಗೆ ಅಧಿಕಾರ, ವಾಹನ, ಸೌಖ, ನಿರಂತರವಾಗಿ ಸಂಪತ್ತು ಗಳಿಸುವಿಕೆ ಇತ್ಯಾದಿ. ಯೋಗವು ಜಾತಕನಿಗೆ ಅವನ ಪೂರ್ವ ಜನ್ಮದ ಕರ್ಮದ ಫಲದಿಂದ ಲಭಿಸುವುದರಲ್ಲಿ ಎರಡು ಮಾತಿಲ್ಲ. ಅದನ್ನ ಕೃಷ್ಣಕುಮಾರ್ ಸರ್ನು ಅವ್ರ ಸ್ಪೀಚಲ್ಲಿ ತಿಳಿಸಿದ್ದಾರೆ. ಮತ್ತೆ ಭಗವಾನ್ ಶ್ರೀಕೃಷ್ಣರು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಹೇಗೆ ಮನುಷ್ಯನು ಹರಿದ ಹಳೆಯ ಬಟ್ಟೆಗಳನ್ನು ಬೀಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುತ್ತಾನೋ ಅದರಂತೆ ಈ ದೇಹಾತ್ಮವನ್ನು ನಶಿಸಿ ಹೋದ ಶರೀರವನ್ನು ತ್ಯಜಿಸಿ ಹೊಸ ಶರೀರಗಳನ್ನು ಪಡೆಯುತ್ತಾನೆ. ಅಂದ್ರೆ ಯಾವ ಜನ್ಮದಲ್ಲಿ ಏನು ಡಿಸ್ಕಂಟಿನ್ಯೂ ಮಾಡಿರ್ತಾನೋ ಆ ಕೆಲಸವನ್ನು, ಅವನ ಕಾರ್ಯನ ಮುಂದುವರಿಸಲಿಕ್ಕೆ ಬಂದಿರ್ತಾನೆ ಅಂತಕ್ಕಂಥದ್ದು. ನಂತರದಲ್ಲೇ ಹೇಳ್ತಾನೆ ಅವನು ಎಲ್ಲಾರ್ಗುನು ಒಂದು ಒಳ್ಳೆಯ ರೀತಿಯ ಒಂದು ಧೈರ್ಯವನ್ನು ತುಂಬುತ್ತಾನೆ. ಏನ್ ಹೇಳ್ತಾನೆ ಅಂದ್ರೆ ಅವರ ಶ್ಲೋಕ ಭಗವದ್ಗೀತೆ 2nd chapter 27th ಶ್ಲೋಕದ ನೋಡ್ತಾನೆ. ಏಕೆಂದರೆ ಹುಟ್ಟಿದವನಿಗೆ ಮರಣ ಕಂಡಿದ್ದ ಮತ್ತು ಮರಣ ಹೊಂದಿದವನಿಗೆ ಹುಟ್ಟು ಕಂಡಿದ್ದ, ಆದ್ದರಿಂದ ಅನಿವಾರ್ಯವಾದ ಇವುಗಳಿಗೆ ನೀನು ಶೋಕಿಸಬಾರದು ಅಂತಕ್ಕಂಥದ್ದನ್ನ ಇದು ಏನ್ ತೋರಿಸುತ್ತೆ ಅಂದ್ರೆ ಪುನರ್ಜನ್ಮದ ಒಂದು ಪುನರ್ಜನ್ಮ ಇದೆ. ಯಾಕೆ ಹುಟ್ಟಿದ್ದಾನೆ, ಏನೋ ಅವನು ಮಾಡಿರ್ತಕ್ಕಂಥದ್ದು ಯಾವುದೋ ಯೋಗದಲ್ಲಿ ಹುಟ್ಟುಬಿಟ್ಟಿರ್ತಾನೆ, ಆ ಯೋಗವನ್ನು ಅವನು ಕಂಟಿನ್ಯೂ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಈ ತರ ಲೈನ್ ಶ್ರೀಕೃಷ್ಣರ ಲೈನ್ಗಳು. ಅಂದ್ರೆ ನಮ್ಮ ಪುಣ್ಯ ಪಾಪ ಕರ್ಮಗಳ ಅನುಸಾರವಾಗಿ ನಮ್ಮ ಜನ್ಮವಾಗಿರ್ತದೆ. ನಾವು ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ಗಮನಿಸುತ್ತೇವೆ, ಇಲ್ಲಿ ಕೆಲವು ಕಡೆ ನೋಡ್ತಾ ಇರ್ತೀವಿ, ಕೆಲವರಿಗೆ ಯೋಗ್ಯತೆ ಇರೋದಿಲ್ಲ ಯೋಗವನ್ನ ಅನುಭವಿಸ್ತಾ ಇರ್ತಾರೆ, ಕೆಲವರಿಗೆ ಯೋಗ ಇರ್ತದೆ ಆದ್ರೆ ಯೋಗ್ಯತೆ ಇರೋದಿಲ್ಲ ಇನ್ನು ಅನುಭವಿಸ್ಕೊಂಡು ಹೋಗ್ತಾರೆ. ಆದ್ರಿಂದ ಯೋಗ ಯೋಗ್ಯತೆ ಅಂತಕ್ಕಂಥದ್ದು ಯಾರು ಜೊತೆಗೆ ತಗೊಂಬಂದಿರ್ತಾರೆ ನೋಡಿ, ಅವರು ಜೀವನದಲ್ಲಿ ನಿರಂತರವಾಗಿ ಬೇಗ ಪ್ರಬದ್ಧಮಾನಕ್ಕೆ ಬರ್ತಾರೆ, ಸಕ್ಸಸ್ ಆಗ್ತಾರೆ. ಅವರನ್ನು ಕಂಟಿನ್ಯೂಸ್ ಆಗಿ ಅವರ ಸಕ್ಸಸ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಜಾತಕ ನೋಡಿ, ಎಲ್ಲ ಜೀವಿಗಳ ಆತ್ಮ ಮತ್ತು ಮನಸ್ಸುಗಳು ಹೊಂದಿರುತ್ತವೆ. ಎಲ್ಲ ಜೀವಿಗಳು ನಮಗೆ ಆತ್ಮ ಇದೆ, ಮನಸ್ಸಿದೆ. ಇವುಗಳನ್ನು ನಮ್ಮ ಗೌರವಾನ್ವಿತ ಋಷಿಮುನಿಗಳು ರವಿ ಮತ್ತು ಚಂದ್ರ ಗ್ರಹಗಳಿಂದ ಗುರುತಿಸಿದ್ದಾರೆ. ಚಂದ್ರನು ರವಿಯನ್ನು ಅವಲಂಬಿಸಿ ತನ್ನ ಪ್ರಭಾವವನ್ನು ಬೀರುತ್ತಾನೆ, ಈ ಬ್ರಹ್ಮಾಂಡಕ್ಕೆ ಅವನ ಪ್ರಭಾವವನ್ನು ಬೀರುತ್ತಾನೆ. ಅದರಿಂದ ನಾವು ಪಂಚಕಗಳಾಗ್ತವೆ. ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ ಇವೆಲ್ಲ ನಮ್ಮ ರವಿ ಮತ್ತು ಚಂದ್ರ ಆತ್ಮ ಮನಸ್ಸುಗಳ ಒಳಗೂಡಿಕೆ ಆಗಿರುತ್ತದೆ. ನಂತರದಲ್ಲಿ ನಾವು ತಿಳಿದ ಹಾಗೆ ಈ ಬ್ರಹ್ಮಾಂಡವು ಪಂಚಭೂತಗಳಿಂದ ಆಗಿದೆ. ಪಂಚಭೂತಗಳು ಅಂದ್ರೆ ಅಗ್ನಿ, ಪೃಥ್ವಿ, ಆಕಾಶ, ಜಲ, ವಾಯುತತ್ವಗಳು. ಇವನ್ನ ಕ್ರಮವಾಗಿ ನಾವೇನು ಆಗ್ತದೆ ಅಂದ್ರೆ ಕುಜ, ಬುಧ, ಗುರು, ಶುಕ್ರ ಮತ್ತು ಶನಿ ಗ್ರಹಗಳಿಂದ ಗುರುತಿಸ್ತೀವಿ. ನಾವು ಗುರುತಿಸಿದ್ದಾರೆ ನಮ್ಮ ಋಷಿಮುನಿಗಳು. ಹೀಗೆ ಈ ಬ್ರಹ್ಮಾಂಡವು ಪಂಚತತ್ವದಿಂದ ಉಂಟಾಗಿದೆಯೋ ಅದೇ ರೀತಿ ನಮ್ಮ ಶರೀರವು ಈ ಪಂಚತತ್ವಗಳಿಂದ ಉಂಟಾಗಿರುವುದರಲ್ಲಿ ಸಂಶಯವಿಲ್ಲ. ಯಾವುದೇ ಮನುಷ್ಯನ ನಿರಂತರ ಚಲನೆಯು ಮನುಷ್ಯನ ಮನಸ್ಸನ್ನು ಒಳಗೊಂಡು ಶಕ್ತಿ, ಬುದ್ಧಿ, ಜ್ಞಾನ, ಐಹಿಕ ಸುಖ ಮತ್ತು ಶಾರೀರಿಕ ಶ್ರಮದ ಮೇಲೆ ನಿಂತಿರುತ್ತದೆ. ನಂತರದಲ್ಲಿ ಈ ಶಕ್ತಿಯನ್ನು ನೋಡಿ ಎಷ್ಟೋ ಋಷಿಮುನಿಗಳು ಗುರುತಿಸಿದ್ದಾರೆ. ಅಂದ್ರೆ ಆ ಶಕ್ತಿಯನ್ನು ಭುಜಗ್ರಹದಿಂದಲೂ, ಬುದ್ಧಿಯನ್ನು ಉದರ ಗ್ರಹದಿಂದಲೂ ಮತ್ತು ಶರೀರ ಶ್ರಮವನ್ನು ಶನಿಗ್ರಹದಿಂದಲೂ, ಜ್ಞಾನವನ್ನು ಗುರುವಿನಿಂದಲೂ ಮತ್ತು ಶುಕ್ರನಿಂದ ಶರೀರದ ಸುಖವನ್ನು ಗುರುತಿಸಿದ್ದಾರೆ. ಈ ಕ್ರಿಯೆಗಳನ್ನು ಪಂಚಗ್ರಹಗಳ ಕುಂಡಲಿಯಲ್ಲಿ ಬಲಾಬಲದ ಮೇಲೆ ನಿರ್ಧಾರವಾಗುತ್ತವೆ ಅಲ್ವೇ. ಶಕ್ತಿ, ಬುದ್ಧಿ, ಜ್ಞಾನ, ನಮ್ಮ ನಿರಂತರ ಸೇವೆ ಈ ಪಂಚಗ್ರಹಗಳು ಕೊಡ್ಲಿಕ್ಕೆ ಮಾತ್ರ ಸಾಧ್ಯ. ಜೊತೆಗೆ ರವಿ ಮತ್ತು ಚಂದ್ರನನ್ನ ಅಳವಡಿಸಿಕೊಂಡಿರ್ತವೆ. ಅದೇ ರೀತಿ ನಾವು ಈ ಪ್ರಪಂಚದಲ್ಲಿ ಕೆಲವರು ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡುವರು, ಬುದ್ಧಿವಂತರು, ಜ್ಞಾನವರು ಇತ್ಯಾದಿ ನಾವು ಮಾಡುತ್ತೇವೆ. ಆದರೆ ಕೆಲವರು ಮಾತ್ರ ಸಾಮಾನ್ಯರ ಮನುಷ್ಯರಿಗಿಂತ ಹೆಚ್ಚು ಸಾಧನೆಯನ್ನು ಮಾಡಿರುವುದನ್ನು ನಾವು ನೋಡುತ್ತೇವೆ. ಅದು ಹೇಗೆ ಸಾಧ್ಯ? ಅದಕ್ಕೆ ಮೂಲ ಕಾರಣ ನಮ್ಮ ಅವರ ಜನ್ಮ ಕುಂಡಲಿಯಲ್ಲಿ ಇರುವ ಮಹಾಪುರುಷ ಯೋಗಗಳು ಎನ್ನುವುದನ್ನು ಗಮನಿಸಬೇಕಾದ ಅಂಶವಾಗಿದೆ. ನಮ್ಮ ಗೌರವಾನ್ವಿತ ಋಷಿಮುನಿಗಳು ಪಂಚಮಹಾಪುರುಷ ಯೋಗಗಳನ್ನು ನಮಗೆ ತಮ್ಮ ಅಮೂಲ್ಯ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ. ಅವುಗಳೆಂದರೆ ರುಚಿಕ, ಭದ್ರ, ಅಂಶ, ಮಾಲವ್ಯ ಮತ್ತು ಶಶಿಯೋಗಗಳೆಂದು. ನೋಡಿ, ಪಂಚಗ್ರಹಗಳಿಂದ ನಮ್ಮ ಮನಸ್ಸು ಮತ್ತು ಆತ್ಮವನ್ನು ಕಂಟ್ರೋಲ್ ಮಾಡಲಿಕ್ಕೆ ಬುದ್ಧಿ, ಜ್ಞಾನ, ಶಕ್ತಿ ಮತ್ತು ಶ್ರಮ, ಸುಖ ಇವನ್ನ
ಜೊತೆಗೆ ತಗೊಂಡು ಹೋಗ್ಲಿಕ್ಕೆ ಹೇಗೆ ಅದನ್ನ ಒಂದಕ್ಕೊಂದು ಪೂರಕವಾಗಿರಬೇಕು ಅನ್ನೋದಕ್ಕೆ ಈ ರುಚಿಕ ಈ ಪಂಚಮಹಾಪುರುಷ ಯೋಗಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಬರ್ತಕ್ಕಂಥದ್ದು ಇದನ್ನು ನೋಡಿ, ಇವು ಕ್ರಮವಾಗಿ ಅಂದ್ರೆ ರುಚಿಕವು ಭುಜನಿಂದ, ಭದ್ರಯೋಗವು ಬುಧನಿಂದ, ಅಂಶಯೋಗವು ಗುರುವಿನಿಂದ, ಮಲಯೋಗವು ಶುಕ್ರನಿಂದ, ಶಶಯೋಗವು ಶನಿ ಗ್ರಹಗಳಿಂದ ಉಂಟಾಗ್ತದೆ. ನೋಡಿ, ಒಂದೊಂದು ಗ್ರಹಗಳಿಂದ ನಮಗೆ ಒಂದೊಂದು ಯೋಗಗಳನ್ನ ಕೊಟ್ಟಿದ್ದಾರೆ. ಇದನ್ನ ಕೆಲವು ಋಷಿಮುನಿಗಳು ಹೇಳ್ತಾರೆ ಪಂಚಪುರುಷ ಲಕ್ಷಣಗಳು ಅಂತಕ್ಕಂಥದ್ದನ್ನು ಸಹ ತಿಳಿಸ್ಕೊಟ್ಟಿರ್ತಾರೆ ಅವರ ಅಮೂಲ್ಯವಾದ ಗ್ರಂಥಗಳಲ್ಲಿ. ಈಗ ನಾವು ಒಂದು ತಿಳ್ಕೊಳ್ಳೋಣ, ಈ ರುಚಿಕ ಯೋಗ ಹೇಗೆ ಉಂಟಾಗ್ತದೆ ಅಂತ. ಅದು ನಮ್ಮ ಕುಂಡಲಿಯಲ್ಲಿ, ಜಾತಕರ ಕುಂಡಲಿಯಲ್ಲಿ ರುಚಿಕ ಯೋಗ ಹೇಗೆ ಉಂಟಾಗ್ತದೆ ನೋಡಿ. ಇಲ್ಲಿ ನಾವು ಗಮನಿಸ್ಬೇಕಾದಿಷ್ಟೇ ಏನಪ್ಪಾ ಅಂದ್ರೆ, ಎಲ್ಲ ಪಂಚಗ್ರಹಗಳಿಗೂ ಅವರದೇ ಆದಂತಹ ಸ್ವಕ್ಷೇತ್ರಗಳಿವೆ ಮತ್ತೆ ಉಚ್ಚ ಕ್ಷೇತ್ರಗಳಿದೆ. ಈ ಉಚ್ಚ ಕ್ಷೇತ್ರಗಳು ಮತ್ತು ಸ್ವಕ್ಷೇತ್ರಗಳನ್ನ ತೆಗೆದುಕೊಂಡು ಈ ಯೋಗವನ್ನ ಅವರು ಡಿಸೈಡ್ ಮಾಡಿದ್ದಾರೆ. ಏನ್ ಹೇಳುತ್ತೆ ಇಲ್ಲಿ, ಏನ್ ಹೇಳ್ತಾರೆ, ಕುಜ ಏನಲ್ಲಿ ಕುಜಾದಿ ಪಂಚಗ್ರಹಗಳು, ತಮ್ಮ ಸ್ವಕ್ಷೇತ್ರ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತವಿರುವಾಗ ಕ್ರಮವಾಗಿ ರುಚಿಕ, ಭದ್ರ, ಅಂಶ, ಮಾಲವ್ಯ ಮತ್ತು ಶಶಯೋಗ ಉಂಟಾಗುತ್ತದೆ. ನೋಡಿ, ಒಂದೇ ವರ್ಡ್ ಅವರು ಯೂಸ್ ಮಾಡಿರೋದು. ಏನೇಳಿ, ಎರಡೇ ಸೆಂಟೆನ್ಸ್ ತಗೊಂಡಿದ್ದಾರೆ, ಒಂದು ಗ್ರಹ ಸೇರಿಸಿದ್ದಾರೆ. ಅದು ತಗೊಂಡಿರ್ತಕ್ಕಂಥದ್ದು ಸ್ವಕ್ಷೇತ್ರ ಮತ್ತೆ ಉಚ್ಚ ಕ್ಷೇತ್ರ. ಇದನ್ನ ಇನ್ನೊಂದು ಪಾಯಿಂಟ್ ಏನ್ ತಗೊಂಡಿದ್ದಾರೆ, ಲಗ್ನ, ಲಗ್ನಕ್ಕೆ ತಗೊಂಡಿದ್ದಾರೆ. ಲಗ್ನದಿಂದ ಸ್ವಕ್ಷೇತ್ರ ಉಚ್ಚ ಕ್ಷೇತ್ರ ಅದು ಕೇಂದ್ರವಾಗಿರಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ದಾರೆ ಅಷ್ಟೇ. ಅಲ್ಲಿಗೆ ಎಷ್ಟಾಯ್ತು, ನಾವು ನಾಲ್ಕೆ ಎರಡನ್ನ ನೆನ್ಪಿಟ್ಕೋಬೇಕು, ಲಗ್ನ, ಕೇಂದ್ರ, ಸ್ವಕ್ಷೇತ್ರ, ಉಚ್ಚ ಕ್ಷೇತ್ರ, ನಂತರದಲ್ಲಿ ಗ್ರಹ, ಅದು ಕೊಡ್ತಕ್ಕಂಥ ಯೋಗ ಸಿಂಪಲ್ ಆಗಿರ್ತದೆ. ನಾಲ್ಕು ವರ್ಡ್ಗಳು ಒಂದು ಗ್ರಹ ಓದಿಂದ ನಾವು ಒಂದು ಯೋಗವನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೋಬಹುದು. ಈಗ ನೋಡಿ, ಕುಜನು ಲಗ್ನಕ್ಕೆ ಕೇಂದ್ರವಾಗಿರುವ ತನ್ನ ಸ್ವಕ್ಷೇತ್ರಗಳಾದ ಮೇಷ ರುಚಿಕದಲ್ಲಿ ಹಾಗೂ ಉಚ್ಚ ಕ್ಷೇತ್ರವಾದ ಮಕರದಲ್ಲಿ ಇದ್ದಾಗ ಉಪಯೋಗ ಉಂಟಾಗುತ್ತದೆ. ಸಿಂಪಲ್ ಸೆಂಟೆನ್ಸ್ ಇಸ್ ಸಿಂಪಲ್. ಒಂದ್ ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ, ಎರಡ್ ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ನಿಮ್ಗೆ ಜ್ಯೋತಿಷ್ ಇದ್ರಲ್ಲೂ ಬರ್ತದೆ. ಜ್ಯೋತಿಷ್ ವಿದ್ಯಾರ್ಥಿಗಳಿದ್ರೆ ನಿಮ್ಗೆ ಕ್ವಶನ್ಸ್ ಅಂತೂ ಇದ್ರ ಮೇಲೆ ಒಂದ್ ಕ್ವಶನ್ ಅಂತೂ ಇದ್ದೇ ಇರ್ತದೆ. ಆದ್ರೆ ನಿಮ್ಗೆ ಒಂದೇ ಸೆಂಟೆನ್ಸ್ ಅಲ್ಲ, ಅದು ನಿಮ್ಗೆ ಇಟ್ಕೋಬೇಕಾಗಿರ್ತಕ್ಕಂಥದ್ದು ನಾಲ್ಕೇ ವರ್ಡ್. ನಾಲ್ಕು ವರ್ಡಲ್ಲಿ ಆ ಪರ್ಟಿಕ್ಯುಲರ್ ಗ್ರಹವನ್ನ ಕೂರಿಸಿದಾಗ ನಿಮ್ಗೆ ಯೋಗ ಉಂಟಾಗ್ತದೆ. ನೋಡಿ, ಈ ಯೋಗ ಎಲ್ಲಕ್ಕೂ, ಎಲ್ಲಾ ರಾಶಿಗಳಿಗುಂಟ, ಎಲ್ಲಾ ಲಗ್ನಕ್ಕೂ ಉಂಟಾಗುತ್ತಾ ಅಂತಕ್ಕಂಥದ್ದನ್ನ ನೋಡಿದಾಗ ಆಗೋದಿಲ್ಲ. ಕೆಲವು ಮಾತ್ರ ಆಗುತ್ತೆ, ಅದು ಮೇಷ, ವೃಷಭ, ಕಟಕ, ಸಿಂಹ, ತುಲಾ ಮತ್ತು ವೃಶ್ಚಿಕ ಹಾಗೂ ಮಕರ ಕುಂಭ ಲಗ್ನಗಳಿಗೆ ಮಾತ್ರ ಈ ಯೋಗ ಉಂಟಾಗ್ತದೆ. ನೆಕ್ಸ್ಟ್, ಓಕೆ, ಯೋಗ ಇದೆ, ಆ ಯೋಗದ ಲಕ್ಷಣಗಳೇನು, ಆ ಯೋಗದ ಫಲಗಳೇನು? ಈಗ ರುಚಿಕ ಯೋಗ ಫಾರ್ಮ್ ಆಗಿದೆ. ರುಚಿಕ ಯೋಗ ಹೇಗೆ ಫಾರ್ಮ್ ಆಗಿದೆ, ಲಗ್ನದಿಂದ ಕುಜನು, ಲಗ್ನದಿಂದ ಕುಜನು ತನ್ನ ಸ್ವಕ್ಷೇತ್ರ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾದಾಗ ಅದು ಕೇಂದ್ರವಾದಾಗ ರುಚಿಕ ಯೋಗ ಉಂಟಾಗ್ತದೆ ಅಂತಕ್ಕಂಥದ್ದು ನಾವು ತಿಳ್ಕೊಂಡ್ವಿ. ಈಗ ಅದರ ಫಲಗಳೇನು, ಅಲ್ಲಿತ್ತು ಬಂದಂತ ಫಲಗಳೇನು, ಫಲಗಳು ಹೇಳ್ತಾರೆ ನೋಡಿ. ಉತ್ತಮವಾದ ಕಾಂತಿಯುತ, ಆ ಮನುಷ್ಯ ಉತ್ತಮವಾಗಿ ಕಾಂತಿಯುತನಾಗಿರ್ತಾನೆ. ಅತಿ ಬಲಿಷ್ಠ ಶರೀರದಲ್ಲಿ ಪುಷ್ಕಳ ರಕ್ತವಿರುತ್ತದೆ. ಅಂದ್ರೆ ಕುಜ ಅಂತ ಏನ್ ಹೇಳಿದ್ವಿ ನಾವು, ಕುಜ ಅಂದ್ರೆ ಶಕ್ತಿ. ಶಕ್ತಿ ಹೇಗೆ, ಶಕ್ತಿ ಚೆನ್ನಾಗಿದ್ದಾಗ ಅವನು ಮಾಡ. ನೆಕ್ಸ್ಟ್ ನೋಡಿ, ಸಾಹಸವಾದ ಕಾರ್ಯಗಳನ್ನು ಮಾಡುವವನು, ನೀಲವರ್ಣವಾಗಿರುವವನು, ಶತ್ರು ಸೈನ್ಯವನ್ನು ನಾಶ ಮಾಡುವವನು, ಕ್ರೂರವಾದ ಸ್ವಭಾವವುಳ್ಳವನು. ಕ್ರೂರವಾದ ಸ್ವಭಾವ ಅಂದಾಗ ನಾವು ಪಾಸಿಟಿವ್ ನೆಗೆಟಿವ್ ಅಂತ ಬರ್ತದೆ. ಅದು ನೀವು ಆ ಒಂದು ವ್ಯಕ್ತಿಯ, ಈ ನಮ್ಮ ಕೃಷ್ಣ ಕುಮಾರ್ ಸರ್ ಹೇಳಿದ್ರು, ಏನ್ ಹೇಳಿದ್ರು, ಕಾಲ, ದೇಶ, ವರ್ತಮಾನ, ಆ ವ್ಯಕ್ತಿಯ ಇದನ್ನ ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕಾಗ್ತದೆ. ಮಂತ್ರವಿದ್ಯೆಯಲ್ಲಿ ಕುಶಲನು, ದೇವರಲ್ಲಿ ಭಕ್ತಿ ಉಳ್ಳವನು, ಗುರು ಬ್ರಾಹ್ಮಣರಲ್ಲಿ ನಮ್ರತೆ ಉಳ್ಳವನು, ರಾಜಜನ ಪ್ರಿಯನು, ಪ್ರಸಿದ್ಧ ಮಾನವನು. ಇಷ್ಟು ಆಗ್ತದೆ ರುಚಿಕ ಯೋಗದಲ್ಲಿ ಹುಟ್ಟಿರ್ತಕ್ಕಂಥ ಜಾತಕರಿಗೆ ಇಷ್ಟು ಫಲಗಳು, ಸಂಭವಗಳು ಇರ್ತವೆ. ನೆಕ್ಸ್ಟ್ ನೋಡಿ, ಇದಲ್ದೇನೆ ನಾವು ಗ್ರಂಥಗಳಲ್ಲಿ ನೋಡಿದ್ವಿ, ಮೇಷದಲ್ಲಿ ಕುಜ ಇದ್ದಾಗ ಫಲಗಳೇನು, ಮತ್ತೆ ನಂತರದಲ್ಲಿ ವೃಶ್ಚಿಕದಲ್ಲಿ ಇದ್ದಾಗ ಫಲಗಳೇನು, ಮತ್ತೆ ಮಕರದಲ್ಲಿದ್ದಾಗ ಫಲಗಳೇನು ಅಂತ ನೋಡಿದಾಗ ನೋಡಿ, ಮೇಷದಲ್ಲಿ ಕುಜ ರಾಜದಿಂದ ಸತ್ಕರಿಸಲ್ಪಡುವಾತ ಸಂಚಾರಶೀಲ, ತೇಜಸ್ವಿ, ಸತ್ಯವಂತ, ಪರಾಕ್ರಮಿ, ಪಟ್ಟ ಗ್ರಾಮಾದಿಗಳ ಅಧ್ಯಕ್ಷ,
ಸೀದತಾತ್ಪರ ಮುಂದಾಳು ಸಮಸ್ತರಲ್ಲೂ ಗೌರವವನ್ನು ಹೊಂದಿರತಕ್ಕಂತಹ ಮನೋಭಾವನಿಗಿರ್ತದೆ. ನೆಕ್ಸ್ಟ್ ವೃಶ್ಚಿಕದ ಕುಜ ಚೂರರು ಚೋರರುಂದರೊಡನೆ ಸರ್ವಬಲ್ಲವ ಪಾಪ ನಿರತ ಯುದ್ಧ ಪ್ರಿಯ ವೈರದಿಂದ ಮೋಸಗೊಳಿಸುತ್ತಾನೆ. ನೋಡಿ ಅಲ್ಲಿ ಬೇರೆ ಕ್ವಾಲಿಟೀಸ್ ಇದೆ, ಅದೇ ಕುಜ ಇಲ್ಲಿ ಕೂತಾಗ ಎಕ್ಸ್ಟ್ರಾ ಕ್ವಾಲಿಟೀಸ್ ಗಳನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಅಂದ್ರೆ ಒಂದು ಕುಜ ರುಚಿಕ ಯೋಗ ಇದೆ ಅಂದ ತಕ್ಷಣನೆ ಆ ಫಲಗಳು ನೆಗೆಟಿವ್ ಪಾಸಿಟಿವ್ ಅನ್ನೋದು ಆ ಒಂದು ಆ ಪರ್ಟಿಕ್ಯುಲರ್ ಸ್ಥಾನ ಯಾವ್ದಾಗಿದೆ, ಯಾವ ರಾಶಿ ಆಗಿರ್ತದೆ, ಕೇಂದ್ರ ಅದ್ರ ಮೇಲೆ ನಿರ್ಣಯ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ನೋಡಿ ಮಕರದಲ್ಲಿ ಕುಜ ಯುದ್ಧ ವಿಜಯಿ, ಲಕ್ಷ್ಮೀ ಪ್ರಸನ್ನತೆಯುಳ್ಳವನು, ವೈಭವಯುಕ್ತನು, ಸೇನಾ ಗೋಡೆಯ ಪ್ರಖ್ಯಾತನು, ಸ್ವತಂತ್ರ, ರಕ್ಷಣಾಕರ್ತ, ಇಷ್ಟು ಕ್ವಾಲಿಟೀಸ್ಗಳು ಆ ರುಚಿಕ ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಇರ್ತದೆ ಅಂತಕ್ಕಂಥದ್ದು ನಮ್ಮ ಋಷಿಮುನಿಗಳು ಬರೆದಿರ್ತಕ್ಕಂಥ ಗ್ರಂಥಗಳಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ನೋಡಿ ಭದ್ರಯೋಗ ಅಂತ ಹೇಳಿದ್ರೆ ಇಲ್ಲೂ ಸೇಮ್ ನಿಮ್ಗೆ ನಾಲ್ಕೇ ವರ್ಡ್, ಕೇಂದ್ರ, ಸ್ವಕ್ಷೇತ್ರ, ಉಚ್ಚಕ್ಷೇತ್ರ, ಲಗ್ನ. ಬುಧನು ಲಗ್ನದಿಂದ ತನ್ನ ಸ್ವಕ್ಷೇತ್ರವಾದ ಯಾವ್ದೇ ಸ್ವಕ್ಷೇತ್ರಗಳು ಮಿಥುನ ಕನ್ಯಾ ಸ್ಥಿತನಾಗಿ ಅದು ಕೇಂದ್ರವಾದಾಗ ಈ ಫಲ ಉಂಟಾಗ್ತದೆ. ಇಲ್ಲಿ ನೋಡಿ ಇಲ್ಲಿ ಈ ಯೋಗ ಯಾರ್ಯಾರು ಉಂಟಾಗ್ ಬರ್ತದೆ ಅಂತ ಹೇಳಿದ್ರೆ ಯಾವ ದಿಶೋಭಾವ ರಾಶಿಗಳಿದೆ ಮಿಥುನ ಕನ್ಯಾ ಧನಸ್ಸು ಮತ್ತು ಮೀನ ರಾಶಿಯವರಿಗೆ ಉಂಟಾಗ್ತದೆ. ಹೇಳಿ ಸರ್. ನೋಡಿ ಅದ್ರ ಫಲ ಭದ್ರಯೋಗದ ಫಲಗಳನ್ನು ಹೇಳ್ತಾನೆ. ಬುದ್ಧಿವಂತರು, ಉತ್ತಮವಾದ ಗಂಭೀರ ಧ್ವನಿಯುಳ್ಳವನು, ಅತಿಶಯ ರೂಪವಂತನು, ಶಾಸ್ತ್ರವನ್ನು ಚೆನ್ನಾಗಿ ತಿಳಿದವನು, ವಿದ್ವಾಂಸನು, ಸರ್ವಕಾಲದಲ್ಲಿ ಸ್ವತಂತ್ರನು, ಧೀರನು. ನೋಡಿ ಖಡ್ಗ ಶಂಖ ಖಡ್ಗ ಗಜಾಬಾಣ ಧ್ವಜ ಶಕ್ತ ಚಿಹ್ನೆಯುಳ್ಳವನು, ಅನೇಕ ಪ್ರಕಾರವಾದ ಯೋಗಗಳನ್ನು ತಿಳಿದವನು, ಅನೇಕ ಯಾಚಕರಿಗೆ ವೈಭವದ ಭೋಗ ಕೂದಲುಳ್ಳವನು, ಸ್ವಕಾರ್ಯದಲ್ಲಿ ಸದಾ ಆಸಕ್ತನಾಗುತ್ತಾನೆ, ಸಭಾವೂಜಿತನು, ಮಹಾಸಂಪನ್ನನು, ಪುತ್ರ ಪೌತ್ರಾದಿಸುತ್ತನು. ಇಷ್ಟು ಅವನ ಕ್ವಾಲಿಟೀಸ್ ಇರ್ತದೆ. ನಂತರದಲ್ಲಿ ಮಿಥುನ ಮತ್ತು ಕನ್ಯಾ, ಒಂದು ನಿಮಗೆ ಗೊತ್ತಿದೆ ಒಂದು ವಾಯುತತ್ವ ಆಗುತ್ತೆ, ಇನ್ನೊಂದು ಪೃಥ್ವಿತತ್ವ ಆಗುತ್ತೆ, ಅದರ ಫಲಗಳು ಬೇರೆ ತರ ಮೆನ್ಷನ್ ಮಾಡ್ತಾರೆ. ನೋಡಿ ಮಿಥುನದಲ್ಲಿ ಬುಧಸ್ಥಿತನಾದಾಗ ವಾದ್ಯಶೀಲಾದಿ ಕಲಾಚತುರನು, ಪ್ರಿಯವಾದ ಮಾತು, ವೇದಶಾಸ್ತ್ರ, ಕಲ್ಪಗಳು, ಕಲೆಗಳ ತಜ್ಞ, ಸ್ವತಂತ್ರನು, ಸರ್ವಪ್ರಿಯನು, ಜ್ಯೋತಿಶಾಸ್ತ್ರ ಮುಂತಾದ ಶಾಸ್ತ್ರಜ್ಞನು. ನೆಕ್ಸ್ಟ್ ಕನ್ಯಾದಲ್ಲಿ ಸ್ಥಿತನಾದಾಗ ಪಂಡಿತನು, ಕ್ಷಮಾಗುಣ ಗುಣದವನು, ಧರ್ಮಿಷ್ಠನು, ಅತಿವಾಗ್ಮಿ, ಮಹಾಚತುರನು, ಬರಹಗಾರನು, ಕಾವ್ಯಜ್ಞನು, ವಿಜ್ಞಾನಿ, ಖ್ಯಾತನು, ಸುಂದರನು, ಸುಖವಂತನು, ಉತ್ತಮ ವ್ಯಾಪಾರಿಯು ಅಂತ ಹೇಳಿದ್ರು. ಇದು ಈಗ ತಾನೆ ಸರ್ ಮಾತಾಡ್ತಾ ಇದ್ರು, ಗುರುವಿನ ಎಷ್ಟು ಇಂಪಾರ್ಟೆಂಟ್ ಗುರುವಿಗೆ ಅವ್ರು ಕೊಟ್ಟಿದ್ರು. ಗುರು ಇಲ್ಲಿ ನೋಡಿ ಗುರುವಿನಿಂದ ನಮಗೆ ಅಂಶಯೋಗ ಉಂಟಾಗ್ತದೆ. ಇಲ್ಲೂ ಸೇಮ್ ಡಿಟೋ ಏನ್ ಹೇಳುತ್ತೆ ಹೇಳಿ, ಇಟ್ಕೋಬೇಕಾಗಿರೋದು 4 ಪಾಯಿಂಟ್, ಲಗ್ನ, ಸ್ವಕ್ಷೇತ್ರ, ಉಚ್ಚಕ್ಷೇತ್ರ, ಕೇಂದ್ರ. ಇಷ್ಟೇ ನೋಡಿ ಏನ್ ಹೇಳುತ್ತೆ, ಗುರುವು ತನ್ನ ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದು ಅದು ಲಗ್ನಕ್ಕೆ ಕೇಂದ್ರವಾದಾಗ ಅಂಶಯೋಗ ಉಂಟಾಗ್ತದೆ. ಇದು ನೋಡಿ ಈ ಯೋಗ ಯಾವ್ಯಾವ ರಾಶಿ ಯಾವ್ಯಾವ ಲಗ್ನವಾದ ಉಂಟಾಗುತ್ತೆ ಅಂದ್ರೆ ಮೇಷ, ಮಿಥುನ, ಕಟಕ, ಕನ್ಯೆ, ಧನಸ್ಸು, ಮಕರ, ಮೀನಗಳಲ್ಲಿ ಆದಾಗ ಉಂಟಾಗ್ತದೆ. ಇದರ ಫಲಗಳು ನೋಡಿ ಗೊತ್ತಿರ್ತದೆ, ನೀವು ಗುರುಗಳನ್ನ ಮೀಟ್ ಮಾಡ್ತಾ ಇರ್ತೀರಾ ಅಲ್ವೇ, ಏನ್ ಹೇಳ್ತಾರೆ ಅವ್ರಿಗೆ, ಪ್ರಸನ್ನವಾದ ಮನಸ್ಸುಳ್ಳವನು, ಜಲಾಶಯದಲ್ಲಿ ಪ್ರೀತಿಯುಳ್ಳವನು, ಸ್ತ್ರೀ ವಿಷಯದಲ್ಲಿ ಇಚ್ಛೆಯುಳ್ಳವನು, ಅರ್ಥಲಾಭ, ಧರ್ಮ ಪ್ರವೃತ್ತಿ, ಸತ್ಕೀರ್ತಿವಂತ, ರಾಜಪೂಜಿತೆ, ಅಷ್ಟು ಕ್ವಾಲಿಟೀಸ್ಗಳು ಆ ಗುರುಗೆ ಇರ್ತವೆ. ನೆಕ್ಸ್ಟ್ ಇದ್ರಲ್ಲಿ ಬಂದಾಗ ನೋಡಿ, ಧನುಸ್ಸುವಿನ ಗುರು ರಾಜ, ಮಂತ್ರಿ, ಸೇನಾಧಿಪತಿ, ಧನಿಕ, ರಥದೀಕ್ಷಿತ, ಜ್ಞಾನಿಗಳ ಆಚಾರ್ಯನು, ಉಪಕಾರಿ, ನಾನಾ ದೇಶವಾಸಿ, ಧರ್ಮಿಷ್ಠ, ವಾಹನಾದಿ ಪ್ರಾಪ್ತಿಯುಳ್ಳವನು. ನಂತರದಲ್ಲಿ ಮೀನ ಗುರು ಏನಾಗ್ತಾನೆ, ಸರ್ವಜನ ಪೂಜಿತನು, ಸಜ್ಜನ ಪ್ರಿಯ, ಸೇನಾ ನೇತಾರ, ಖ್ಯಾತಿವಂತ, ಯುದ್ಧ ಪ್ರಯೋಗಾದಿಗಳಲ್ಲಿ ಬೋಧಿಸುತ್ತಾನೆ, ರಾಜಕೃಪೆಯಿಂದ ಧನ ಸಂಪತ್ತನ್ನು ಉಳ್ಳವನಾಗ್ತಾನೆ. ನಂತರದಲ್ಲಿ ಕಟಕ ಗುರು ಅಸಾಮಾನ್ಯ ಬುದ್ಧಿಯುತ, ಗೃಹ ವಾಹನಾದಿ ಸರ್ವ ಸುಖ ಸಂಪನ್ನನು, ಮಹಾಶಾಸ್ತ್ರಜ್ಞನು, ಉತ್ತಮ ಧರ್ಮಾಚರಣೆ, ಸರ್ವ ಸತ್ಕೃತನು, ಕೀರ್ತಿವಂತ, ಏಕಾಗ್ರತೆಯಲ್ಲಿ ಇರುವಾಗ ಉತ್ತಮ ಧರ್ಮಾಚರಣೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದು ಅಂಶಯೋಗದಲ್ಲಿ
ಫಲಗಳು. ನಂತರದಲ್ಲಿ ಮಾಲವ್ಯ ಯೋಗ. ಈಗ ತಾನೇ ನೋಡಿದ್ವಿ ಶ್ರೀ ಪಂಡಿತ್ ಸರ್ ಅವ್ರ ಬಗ್ಗೆ ಮಾತಾಡುವಾಗ ಸರ್ ಮೆನ್ಷನ್ ಮಾಡಿದ್ರು ಮಾಲವ್ಯ ಯೋಗ ಇದೆ ಅಂತ. ನೋಡಿ ಮಾಲವ್ಯ ಯೋಗನು ಇಲ್ಲೂ ಅಷ್ಟೇ, ಏನ್ ಹೇಳಿ ಎಷ್ಟು ವರ್ಡ್ಗಳು, ಎಷ್ಟು ವರ್ಡ್ಗಳು, ನಾಲ್ಕು ವರ್ಡ್ಗಳು, ಏನ್ ಹೇಳಿ ಸೇಮ್ ಯಾವ್ಯಾವ್ದು ಹೇಳಿ ಒಂದ್ಸರಿ. ಎಲ್ಲಾರು ಜೊತೆ ಇದ್ದೀರಾ ಹಾಗಾದ್ರೆ ನೋಡಿ ಇದು ಸೇಮ್ ಇದು ನೋಡಿ. ಶುಕ್ರ ಲಗ್ನಕ್ಕೆ ಕೇಂದ್ರವಾಗಿರುವ ತನ್ನ ಸ್ವಕ್ಷೇತ್ರಗಳಾದ ಋಷಭ ತುಲಾ ಮತ್ತು ಉಚ್ಚ ಕ್ಷೇತ್ರವಾದ ಮೀನದಲ್ಲಿ ಸ್ಥಿತವಾದಾಗ ಈ ಯೋಗವನ್ನು ಉಂಟಾಗುತ್ತದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಅಂದ್ರೆ ಈ ಮಾಲವ್ಯ ಯೋಗ ಅಂತಕ್ಕಂಥದ್ದನ್ನ ನೀವು ಡೀಪ್ ಆಗಿ ಸ್ಟಡಿ ಮಾಡಿದಾಗ ಮೋಸ್ಟ್ ಆಫ್ ದ ಲಗ್ನಾಸ್ ವಿಲ್ ಕಮ್ ಮಾಲವ್ಯ ಯೋಗ ಇರ್ತದೆ. ಅದನ್ನ ನೀವು ಸ್ವಲ್ಪ ಕುಲಂಕುಶವಾಗಿ ನೋಡಿ ನಿಮ್ಗೆ ಗೊತ್ತಾಗ್ತದೆ. ನಂತರದಲ್ಲಿ ಈ ಯೋಗದ ಫಲ, ಮಾಲವ್ಯ ಯೋಗದಲ್ಲಿ ಜನಿಸತಕ್ಕಂಥ ವ್ಯಕ್ತಿಯು ಪುಷ್ಕರವಾದ ಶರೀರವುಳ್ಳವನು, ಸುಂದರವಾದ ಕಂಠವುಳ್ಳವನು, ಸಂಗೀತ ಪ್ರಿಯ, ವಸ್ತ್ರಭೂಷಣಯುತನು, ತೇಜಸ್ವಿ, ಗುಣವಂತ, ಧನಿಕ, ವಾಹನ, ಧನ ಪ್ರಭುತ್ವ ದಾನಿ, ಮಹಾಬುದ್ಧಿಜೀವಿ, ದಿನೇ ದಿನೇ ಅಭಿವೃದ್ಧಿ, ಸುಂದರ ಸುಂದರ ಶ್ರೀಸುಖನು, ಶ್ರೀ ಸ್ವಭಾವದವನು, ಇಷ್ಟು ಕ್ವಾಲಿಟೀಸ್ಗಳು ಅವನಿಗೆ ಮಾಲವ್ಯ ಯೋಗದಲ್ಲಿ ಇರೋರಿಗೆ ಇರ್ತದೆ. ನೋಡಿ ಇದನ್ನ ಡಿವೈಡ್ ಮಾಡ್ತಾರೆ. ಋಷಭದಲ್ಲಿ ಶುಕ್ರ ರಾಜಬುದ್ಧಿಜನು, ಸ್ವಜನರಲ್ಲಿ ಸರ್ವಶ್ರೇಷ್ಠನು, ಖ್ಯಾತಿವಂತ, ಬಂಧು ರಕ್ಷಕ, ಪರೋಪಕಾರಿ, ಗಂಧಮಾಲಾಧಿಕಾರನು, ನಿರಂತರ ಲಕ್ಷ್ಮೀಯುತನು. ನೋಡಿ ಯಾರು ನೆಕ್ಸ್ಟ್. ತುಲಾದಲ್ಲಿ ಸರ್ವ ಸಂಪನ್ನ, ಪಂಡಿತ, ಭಾಗ್ಯವಂತ, ನಿಪುಣ, ರಕ್ಷಕ, ಇಷ್ಟು ಕ್ವಾಲಿಟೀಸ್ಗಳು ಬೇರೆ ಚೇಂಜ್ ಆಗ್ತದೆ. ನಂತರದಲ್ಲಿ ಬರ್ತಕ್ಕಂಥದ್ದು ಮೀನ. ಮೀನ ಏನಾಗ್ತದೆ ಶುಕ್ರನಿಗೆ ಉಚ್ಚ ಕ್ಷೇತ್ರ. ಉಚ್ಚ ಕ್ಷೇತ್ರದಲ್ಲಿ ಮೀನ ರಾಶಿಯಲ್ಲಿ ಶುಕ್ರಸ್ಥಿತನಾದಾಗ ವಿದ್ವಾಂಸನು, ಶತ್ರು ವಿಗ್ರಹಿ, ಧನಿಕ, ವಿಲಾಸಿ, ರಾಜಪೂಜಿತ, ಸರ್ವರ ಪ್ರೀತಿಗೆ ಪಾತ್ರನಾಗುತ್ತಾನೆ, ರಾಜರ ಒಡೆಯ, ಮಹಾಜ್ಞಾನಿ, ವಂಶ ರಕ್ಷಕ, ಇಷ್ಟು ಈ ಒಂದು ಕ್ವಾಲಿಟೀಸ್ಗಳು ಮಾಲವ್ಯ ಯೋಗದವರಿಗೆ ಇರ್ತದೆ. ನಂತರದಲ್ಲಿ ಮತ್ತೆ ಶನಿ ಚೆನ್ನಾಗಿದ್ದಾರ ಬೇಕಾಗ್ತದೆ. ಹೇಗೆ ಶನಿ ಎಲ್ಲರನ್ನು ಎದುರ್ಕೊಳ್ತಾ ಇರ್ತೀವಿ, 7.5 ಏಳುವರೆ ಶನಿ, ಅಷ್ಟಮ ಶನಿ, ಅದು ನಮ್ಮ ಎಲ್ಲ ಅಷ್ಟಾಲಜಿಸ್ ಸಾಮಾನ್ಯವಾಗಿ ಈ ಒಂದು ವರ್ಡನ್ನ ಯೂಸ್ ಮಾಡ್ತಾ ಇರ್ತೀವಿ. ಇದರಲ್ಲಿ ಶಶಯೋಗದ ರವಿ ಶನಿ ಏನ್ ಮಾಡ್ತಾರೆ ಅಂತ ನೋಡೋಣ. ಶಶಯೋಗ ಇಲ್ಲೂ ಅಷ್ಟೇ ನೋಡಿ, ಶಶಯೋಗವು ಶನಿಯು ಲಗ್ನಕ್ಕೆ ಕೇಂದ್ರವಾಗಿರುವ ತನ್ನ ಸ್ವಕ್ಷೇತ್ರಗಳಾದ ಮಕರ ಕುಂಭಗಳಲ್ಲಿ ಮತ್ತು ತನ್ನ ಉಚ್ಚ ಕ್ಷೇತ್ರವಾದ ತುಲಾರಾಶಿಯಲ್ಲಿ ಉಂಟಾಗುತ್ತದೆ. ಈ ಯೋಗವು ಮಕರ, ಕುಂಭ, ಮೇಷ, ಋಷಭ, ಕಟಕ, ಸಿಂಹ, ತುಲಾರ್ಷಿಕ ಸುಮಾರು 8 ಲಗ್ನಗಳು ಆದಾಗ ಈ ಕ್ಷೇತ್ರಗಳಲ್ಲಿದ್ರೆ ಉಂಟಾಗ್ತದೆ. ಫಲಗಳು ಜಗತ್ ಪ್ರಸಿದ್ಧವಾದ ಸೇನಾ ರಚನೆ ಮಾಡುವನು, ಅತಿಶಯ ಚಂಚಲನು, ಮಾತೃಭಕ್ತನು, ಜಾಗೃತೆಯಾಗಿ ನಡಿಗೆಯುಳ್ಳವನು, ಬಹುಕೋಪಿಷ್ಟನು, ಅನ್ಯರ ಮೋಸವನ್ನರಿಯುವನಾಗುತ್ತಾನೆ, ರಾಜನು, ಮಂತ್ರಿಯೂ, ಸೇನಾಧಿಪತಿಯೂ ಆಗುತ್ತಾನೆ. ಕ್ವಾಲಿಟೀಸ್ ನೋಡಿ ಇಷ್ಟು ಶಶಯೋಗದವರಿಗೆ ಬರ್ತದೆ. ನಂತರದಲ್ಲಿ ಸೇವಿದು ತುಲಾದಲ್ಲಿ ತುಲಾ ಶನಿ. ತುಲಾದಲ್ಲಿ ಶನಿ ಏನಾಗ್ತಾರೆ ಉಚ್ಚ ಕ್ಷೇತ್ರ. ಅವರು ಉಚ್ಚ ಕ್ಷೇತ್ರದಲ್ಲಿ ಶನಿ ಇದ್ದಾಗ ಪ್ರಸಿದ್ಧ ಪುರುಷ, ಜನರ ಸಂಘ ಸಂಸ್ಥೆಗಳ ಒಡೆಯ, ಗ್ರಾಮಸ್ಥರು, ಪಟ್ಟಣಿಗರು, ಸೇನಾಪತಿ, ಸೇನಾಪತಿ, ನಗರವಾಸಿಗಳು ಇವರೆಲ್ಲರಿಂದ ಪೂಜಿಸಲ್ಪಡುವ ವಿದೇಶಿ ಸಂಚಾರಿ, ಅರಸನ ಸಮಾನನು, ಉತ್ತಮ ಬೋಧಕನು, ಸಭಾಶ್ರೇಷ್ಠನು, ಧನಸಂಪನ್ನನು, ಅಪಕಾರ ಮಾಡಿದವರಿಗೂ ಉಪಕಾರ ಮಾಡುವವನು. ಇದು ಬರ್ತದೆ ಮುಂದಿನ ಉದಾಹರಣೆ ಜಾತಕದಲ್ಲಿ ನೀವು ನೋಡ್ಕೊಂಡು ಹೋಗ್ತೀರಾ ಅದನ್ನ. ನೋಡಿ ಮಕರ ಶನಿ ಪಟ್ಟಣ, ನಗರಸಭೆ, ಗ್ರಾಮ ಸೇನೆ ಇವುಗಳ ಪ್ರಧಾನ ನಾಯಕನು, ವಂಶ ಪೂಜ್ಯನು, ಬಹು ಸತ್ಕೃತನು, ಮನೆ ಮಠ ವಸ್ತ್ರಾದಿ ವೈಭವವುಳ್ಳ ತಜ್ಞನು. ನೆಕ್ಸ್ಟ್ ಕುಂಭ ಶನಿ ಮಹಾಮಾನವನಿಸಿಕೊಳ್ಳಲ್ಪಡುತ್ತಾನೆ, ಅತಿ ದೃಢತೆ ಉಳ್ಳವನಾಗಿ ಇರ್ತಾನೆ. ಈ ಒಂದು ಈ ಫಲಗಳ ಒಂದು ವರ್ಡ್ಸ್ ಗಳು ಏನಾಗಿರುತ್ತೆ ಅಂದ್ರೆ ಆ ರಾಶಿಯ ಮೇಲೆ ನಿಂತಿರ್ತದೆ. ಅದು ಸ್ಥಿರ ರಾಶಿನೋ, ವೃಷಭ ರಾಶಿನೋ, ಚರ ರಾಶಿನೋ, ಅದರಲ್ಲಿ ನಿಮಗೆ ಒಂದೊಂದು ವರ್ಡ್ಗಳನ್ನ ನೀವು ಗಮನವಿಟ್ಟು ಅಭ್ಯಾಸ ಮಾಡಿದಾಗ ಅದೇನು ಅಂತಕ್ಕಂಥದ್ದು ನಿಮಗೆ ತಿಳಿಯುತ್ತದೆ. ನಂತರ ಈಗ ಪಂಚಮಹಾಪುರುಷಗಳಿದೆ. ಪಂಚಮಹಾಪುರುಷಗಳಿದ್ದಾಗ ಎಷ್ಟಿದ್ರೆ ಏನಾಗುತ್ತೆ, ಅದರು ಹೇಗೆ ಯೋಗಗಳು ಏನೇನು ಆಗ್ತಾರೆ ಅಂತ ಈಗ ಸ್ಟೆಪ್ಸ್ ಇರ್ತದೆ. ಒಂದು ಪಂಚಾಂಗ ಒಂದು ಈಗ ನೋಡೋಣ ಅದನ್ನು. ನೋಡಿ ಒಂದು ಯೋಗವಿದ್ರೆ ನಮಗೆ ಒಂದೇ ಯೋಗ. ಪಂಚಮಹಾಪುರುಷದಲ್ಲಿ ಒಂದು ಯೋಗ. ಪಂಚಮಹಾಪುರುಷಗಳು ಯಾವ್ಯಾವ್ದು ಹೇಳಿ, ರುಚಿಕ, ಭದ್ರ,
ಅಂಶ ಆಲಂಗ ಶಶಿ ಇದ್ಯಾವುದು ಒಂದೇ ಒಂದಿದ್ರೆ ನಮ್ಗೇನಾಗುತ್ತೆ ಅಂದ್ರೆ ಗೌರವಾನ್ವಿತರು ಸುಖ ಸನ್ಮಿತ್ರರ ಸವಾಸ ಸಿರಿವಂತಿಕೆಗಳಿಂದ ಕೂಡಿ ಬರುತ್ತವೆ, ಜನಧಾನ್ಯ ಸಂಪತ್ತು ತುಂಬಿರುತ್ತದೆ. ನೋಡಿದ್ರಲ್ವಾ ಪಂಡಿತ್ ಸರ್ ಇದ್ರಲ್ಲೂ ಸಹ ಒಂದು ಯೋಗ ಇತ್ತು, ಯಾವ್ದು ಹೇಳಿದ್ರು ಮಾಲವ್ಯ ಯೋಗ. ಅವರೇನಾಗಿದ್ರು ಸನ್ಮಿತ್ರರ ಸಹವಾಸ, 20 ವರ್ಷಗಳ ಸ್ನೇಹ ಇತ್ತು ಅಲ್ವೇ. ನೋಡಿ ನಷ್ಟದಲ್ಲಿ ಎರಡು ಯೋಗವಿದ್ದರೆ ನಾಯಕರು ಧನಿಕರು ರಾಜಕುಮಾರರು, ಮೂರು ಯೋಗವಿದ್ದರೆ ರಾಜರು, ನಾಲ್ಕು ಯೋಗವಿದ್ದರೆ ಪರಾಕ್ರಮಿಯಾದ ದೊರೆ, ಐದು ಯೋಗವಿದ್ದರೆ ಚಕ್ರವರ್ತಿ ಭೂಮಂಡಲ ಪಾಲಕನು. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಐದು ಯೋಗಗಳು ಅಂತ ಹೇಳಿದಾಗ ನಮಗೆ ಕಂಡು ಬರ್ತಕ್ಕಂಥದ್ದು ಶ್ರೀರಾಮರ ಒಂದು ಜಾತಕ, ಇಲ್ಲಿ ನೋಡ್ಬೋದು ಅಲ್ಲಿ ನಾಲ್ಕು ಗ್ರಹಗಳು ಇರ್ತವೆ. ಅದು ಐದು ಯೋಗಗಳದ್ದು ಸ್ವಲ್ಪ ಕಷ್ಟನೇ ಅಂತ ಅನ್ಸುತ್ತೆ ವಿಮರ್ಶೆ ಮಾಡ್ತಕ್ಕಂಥದ್ದು. ಈಗ ಮಂತ್ರೇಶ್ವರರು ಏನ್ ಹೇಳ್ತಾರೆ, ಈಗ ಹೇಳಿದ್ವಿ ನಾವು ನಾಲ್ಕೇ ಅವರು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ರಿ. ಆದ್ರೆ ಮಂತ್ರೇಶ್ವರರು ತಮ್ಮ ಒಂದು ಇದರಲ್ಲಿ ಬರ್ದಿದ್ದಾರೆ, ಲಗ್ನದ ಕೇಂದ್ರಗಳಿಂದಲ್ಲದೆ ಚಂದ್ರನ ಕೇಂದ್ರದಲ್ಲಿ ಯುಗ್ರಹದಿಂದ ಮಹಾಪುರುಷ ಯೋಗವನ್ನು ಚಿಂತಿಸಿದ ಬಹುದೆಂದಿದ್ದಾರೆ, ಚಿಂತಿಸಬಹುದೆಂದಿದ್ದಾರೆ. ಚಿಂತಿಸಿ ಅಂತ ಹೇಳಿಲ್ಲ, ಅದನ್ನು ನೀವು ಗಣನೆಗೆ ತಗೊಳ್ಬಹುದು ಅಂತ ಹೇಳಿದ್ದಾರೆ. ಅದು ನಿಮ್ಮ ನಿಮ್ಮ ಒಂದು ಅಭ್ಯಾಸಕ್ಕೆ ಬಿಟ್ಟಿದೆ, ಇಲ್ಲಿ ಇದನ್ನು ಗಣನೆಗೆ ತಗೊಂಡಿಲ್ಲ. ಈಗ ಯೋಗ ನಿರ್ಣಯಕ್ಕೆ ನಾವೇನು ನೋಡಬೇಕು, ಯೋಗ ಇದೆಯೋ ಇಲ್ವೋ ಅಂತ ನೀಡಿದಾಗ ಒಂದು ಇಂಪಾರ್ಟೆಂಟ್ ಆಗಿ ನೋಡಿದಾಗ ರಾಶಿಕುಂಡಲಿ ಭಾವಕುಂಡಲಿ ಯೋಗ ಉಂಟು ಮಾಡಿರುವ ಗ್ರಹಕ್ಕೆ ಯುತಿ ದೃಷ್ಟಿ ನವಾಂಶ ಕುಂಡಲಿ ವರ್ಗ ಕುಂಡಲಿಗಳು ಯೋಗ ಬಂಧುಗಳು ಮತ್ತೆ ಇತರ ಯೋಗಗಳು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಮಹಾಭಾಗ್ಯ ಯೋಗ ಆದಿ ಯೋಗಗಳು ಅವನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಕೋಬೇಕಾಗ್ತದೆ. ಈಗ ಆಯ್ತು ಯೋಗಗಳನ್ನು ತಿಳ್ಕೊಂಡ್ರಿ, ಯೋಗದ್ದು ಇದ್ದಾಗ ಏನಾಗುತ್ತೆ ಅಂತ ತಿಳ್ಕೊಂಡ್ರೆ ಯಾವಾಗ ಬರ್ತದೆ ಅಲ್ವೇ, ಮದುವೆ ಆಯ್ತು ಮಕ್ಕಳನ್ನ 41 ಇಯರ್ಸ್ ಆದ್ಮೇಲೆ ಮಗು ಆಗಿದೆ, ಅದಕ್ಕೊಂದು ಟ್ರಾನ್ಸಿಟ್ ಬೇಕು, ಅದನ್ನ ತೋರಿಸ್ತೀವಿ ನಿಮ್ಗೆ. ಡಬಲ್ ಟ್ರಾನ್ಸಿಟ್, ಶನಿ ಮತ್ತು ಗುರುವಿನ ಟ್ರಾನ್ಸಿಟ್ ಪಂಚಮಾಧಿಪತಿಗೆ ಬಂದಾಗ ಹೇಗೆ ಮಕ್ಕಳಾಗ್ತು ಅಂತಕ್ಕಂಥದ್ದನ್ನ ತಿಳಿಸಿ ಅವರು ಶ್ರೀ ವೆಂಕಟಾಚಲ ಸರ್ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಯಾವಾಗ ಸಿಗುತ್ತೆ ಯೋಗ ನಮ್ಗೆ, ಅದು ಒಂದು ಇದು ಕೇಳ್ತಾರಲ್ವ ಬಂದವ್ರು ಕೇಳ್ತಾರೆ ಮದುವೆ ಯಾವಾಗ ಆಗುತ್ತೆ ಅಂತ ಕೇಳುವಾಗ ನಮ್ಗೆ ಈ ಒಂದು ಟಿಕ್ಟಮ್ಸ್ ಬಹಳ ಉಪಕಾರ ಆಗ್ತದೆ. ನೋಡಿ ಇಲ್ಲಿ ಯಾವ ಯಾವ ಯೋಗಗಳಿಗೆ ಯಾವ ಯಾವ ಗ್ರಹರು ಕಾರಕರು, ಯಾವ ಯಾವ ಯೋಗಗಳಿಗೆ ಯಾವ ಯಾವ ಗ್ರಹರು ಕಾರಕರು, ಯೋಗಾಕಾರದಲ್ಲಿ ಬಲಿಷ್ಠ ಯೋಗಾಕಾರದಲ್ಲಿ ಯೋಗವನ್ನು ಉಂಟು ಮಾಡಿರ್ತಕ್ಕಂಥ ಗ್ರಹಗಳಲ್ಲಿ ಬಲಿಷ್ಠ ಯುದ್ಧಜಿತ ಶುಭ ಗ್ರಹಗಳ ಸಂಪರ್ಕವಿರುವ ಆತನ ದಶಾಭಕ್ತಿ ಕಾಲದಲ್ಲಿ ಆಯಾ ಯೋಗ ಪರಿಪೂರ್ಣ ಫಲಗಳು ಲಭಿಸುತ್ತವೆ. ನೋಡಿ ಸೆಂಟೆನ್ಸ್ ಬಂತಲ್ವಾ, ಹೇಗೆ ಯೋಗ ಫಾರ್ಮ್ ಆಗುತ್ತೆ ತಿಳ್ಕೊಂಡ್ವಿ, ಯಾಕೆ ಯೋಗ ಬೇಕು ಅಂತ ತಿಳ್ಕೊಂಡ್ವಿ, ಶಕ್ತಿ ಬುದ್ಧಿ ಜ್ಞಾನ ಮತ್ತೆ ದೈಹಿಕ ಸುಖ ಮತ್ತೆ ನಮ್ಮ ಶ್ರಮವನ್ನ ತಿಳ್ಕೊಳಕ್ ಬೇಕಾಯ್ತು, ಅದು ಹೇಗ್ ಫಾರ್ಮ್ ಆಯ್ತು ಅಂತ ತಿಳ್ಕೊಂಡ್ವಿ, ಯಾವಾಗ ಸಿಗುತ್ತೆ ಫಲ ಅಲ್ವೇ, ಊಟ ಯಾವಾಗ ಸಿಗುತ್ತೆ ಹೇಳಿ, ಎಲ್ಲ ಈಗ ಸೆಮಿನಾರ್ ಮುಗಿದ್ಮೇಲೆ ಆಗುತ್ತೆ, ಅದೇ ತರ ಯಾವಾಗ ಫಲ ಸಿಗುತ್ತೆ ಇದು ಈ ಸೆಂಟೆನ್ಸ್ ಅನ್ನ ನಾವು ಬಹಳ ಎಲ್ಲಕ್ಕೂ ಇದೇ ಆಗುತ್ತೆ. ನೋಡಿ ಯಾವ ಯಾವ ಇದನ್ನ ರಿಪೀಟ್ ಮಾಡ್ತೀನಿ, ಯಾವ ಯಾವ ಯೋಗಗಳಿಗೆ ಯಾವ ಯಾವ ಗ್ರಹರು ಕಾರಕರು, ಯೋಗಾಕಾರಕರಲ್ಲಿ ಬಲಿಷ್ಠ ಯುದ್ಧಜಿತ ಶುಭ ಗ್ರಹಗಳ ಸಂಪರ್ಕ ಇರುವ ಆತನು ಆತನ ದಶಾವಕ್ತಿ ಕಾಲದಲ್ಲಿ ಆ ಯೋಗದ ಪರಿಪೂರ್ಣ ಫಲಗಳು ಲಭಿಸುತ್ತವೆ ಅಂತ. ಇದು ಕೆಲವು ಗ್ರಂಥಗಳಲ್ಲಿ ಡಿಗ್ರಿಗಳನ್ನ ತಗೊಂಡಿದ್ದಾರೆ, ಬಟ್ ಅದನ್ನ ಅದರ ಫಲಗಳನ್ನು ಸಹ ತಿಳಿಸಿದ್ದಾರೆ. ಅಂದ್ರೆ ಪರಮೋಚ್ಚ ಸ್ಥಾನಗಳಲ್ಲಿದ್ದಾಗ ಸ್ವಕ್ಷೇತ್ರವಾಗಿ ಪರಮೋಚ್ಚ ಸ್ಥಾನದಲ್ಲಿದ್ದಾಗ ನೋಡಿ ಪೂಜಾ ಮಕರ 28ರಲ್ಲಿ ಅವರು ಪರಮೋಚ್ಚ ಸ್ಥಾನದಲ್ಲಿ ಇರ್ತಾನೆ, ಅದನ್ನ ಏನ್ ಹೇಳ್ತಾರೆ ಪರಾಕ್ರಮವಂತರಾಗ್ತಾರೆ. ಬುಧ 15 ಡಿಗ್ರಿಲಿ ಇದ್ದರೆ ಕುಟುಂಬವನ್ನು ಉನ್ನತ ಸ್ಥಿತಿಗೆ ಏರಿಸುವರು, ನಾಯಕರು ಕುಶಲತೆ ಶತ್ರುಗಳಿಂದ ಜಯಿಸುವರು, ಸುಖಿಯು. ಅದೇ ಗುರು ಕರ್ನಾಟಕದ 5 ಡಿಗ್ರಿಲಿ ಇದ್ರೆ ಚಿರಕಾಲ ಬೆಳಗುವ ಕುಟುಂಬವನ್ನು ನಿರ್ಮಿಸುವರು, ಶೀಲವಂತರು ವಿವೇಕಿ ವಿದ್ಯಾವಂತರ ದೊರೆಗೆ ಸರ್ಕಾರಕ್ಕೆ ಆಪ್ತರು. ನಂತರದಲ್ಲಿ ಮೀನ 27 ಡಿಗ್ರಿಲಿ ಇದ್ದಾಗ ಶ್ರೀಯರೊಡನೆ ನೃತ್ಯಗಾನಗಳಲ್ಲಿ ವಿನೋದಿಸುವರು, ಮತ್ತೆ ತುಲಾದಲ್ಲಿ ಶನಿ 20 ಡಿಗ್ರಿಲಿ ಇದ್ದಾಗ ಸ್ಥಳದ ಪ್ರಮುಖರು ಅವಿವಾಹಿತ ಹೆಣ್ಣುಗಳಲ್ಲಿ ವ್ಯಾಮೋಹವುಳ್ಳವರು. ಇದನ್ನ ಪರಮೋಚ್ಚ ಸ್ಥಾನದಲ್ಲಿದ್ದಾಗ ಋಷಿಮುನಿಗಳು ಡಿಸ್ಕಸ್ ಮಾಡಿದ್ದಾರೆ, ಆದ್ರೆ ಇದ್ರ ಬಗ್ಗೆ ಹೆಚ್ಚಿನ ಆಳವಾದ ಒಂದು ಅಧ್ಯಯನವನ್ನ ನಾವು ಮಾಡಬೇಕಾಗುತ್ತೆ. ತಮ್ಮ ಗಮನಕ್ಕೆ ಯಾವ್ದಾದ್ರು ಇತರ ಕುಂಡಲಿಗಳು ಬಂದ್ರೆ ನನಗೆ ದಯವಿಟ್ಟು ತಿಳಿಸ್ಕೊಡಿ. ನಂತರ ಈಗ ಯೋಗ ಆಯ್ತು, ಎಲ್ಲಾನು ಆಯ್ತು, ಏನ್ ಹೇಳಿ ನನಗೂ ಶುಕ್ರ ದೇಶ ನಡೀತಿದೆ, ಮಾಲವ್ಯ ಯೋಗ ಇದೆ,
ಏನೋ ಆಗ್ತಾ ಇಲ್ವಲ್ಲ ನೀವು ಹೇಳಿದ್ರಿ ಶುಕ್ರ ದಶೆ ಬಂತು ಏನೋ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೇಳ್ತೀರಾ, ಕೇಳ್ತಾ ಸಾಮಾನ್ಯವಾಗಿ ಕ್ವಶನ್ಗಳನ್ನ ಕೇಳ್ತಾನೆ. ಆದರೆ ಅದು ಭಂಗ ಆಗಿರ್ತದೆ, ಹೇಳಿ ಭಂಗ ಆಗಿರ್ತದೆ. ಆ ಭಂಗಗಳ ಲಕ್ಷಣವನ್ನು ನಾವು ನೋಡೋಣ. ರವಿಚಂದ್ರರು ಏಕತ್ರ ಇದ್ದಾರೆ ಅಂದ್ರೆ ರವಿಚಂದ್ರರು ಒಟ್ಟಿಗಿದ್ದದ್ದು ಯಾವಾಗ ಆಗುತ್ತೆ ಹೇಳಿ? ಸಾಮಾನ್ಯವಾಗಿ ಅಮಾವಾಸ್ಯ ಆಗ್ತದೆ. ಇದ್ದರೆ ಪ್ರಾಪ್ತವಾಗುವುದಿಲ್ಲ, ಯೋಗ ಭಂಗ ಆಗ್ತದೆ. ಕೇವಲ ಧನಪ್ರಾಪ್ತಿಯಿಂದ ಸುಖವುಳ್ಳವರಾಗ್ತಾರೆ. ಯಾವುದೇ ಯೋಗ ಇತ್ತೋ ಆ ಯೋಗದಲ್ಲಿ ರವಿಚಂದ್ರ ಇದ್ದಾಗ ಅದು ಆ ಯೋಗ ಫಲವನ್ನ ಕೊಡೋದಿಲ್ಲ, ಅಲ್ಲಿ ಧನವಂತರಾಗ್ತಾರೆ. ನೆಕ್ಸ್ಟ್ ನೋಡಿ, ಚಂದ್ರನಿಂದಾಗಲಿ ಜನ್ಮ ಲಗ್ನಕ್ಕಾಗಲಿ ಯಾವುದಾದರೂ ಒಂದು ಗ್ರಹದ ದೃಷ್ಟಿ ಇಲ್ಲದೆ ಹೋದರೆ ಭಂಗವು. ಪರಾಶರ ಹೇಳಿರ್ತಕ್ಕಂಥದ್ದು ಏನೇಳಿ, ಈ ಎಷ್ಟೋ ಯೋಗಗಳಿರ್ಬೋದು, ಯೋಗಗಳಿದ್ದಾರೂ ಈ ಒಂದು ಚಂದ್ರ ಮತ್ತು ಲಗ್ನಕ್ಕೆ ಒಂದು ಗ್ರಹದ ದೃಷ್ಟಿ, ಯಾವುದಾದ್ರೂ ಒಂದು ಗ್ರಹ, ಇಂಥದ್ದಂತೂ ಮೆನ್ಷನ್ ಮಾಡಿಲ್ಲ ಅದು, ಯಾವ್ದಾದ್ರೂ ಒಂದು ಗ್ರಹ ಅಲ್ವೇ, ಅದನ್ನ ನೋಡ್ಕೋಬೇಕಾಗುತ್ತೆ. ನೋಡಿ, ಸೂರ್ಯನು ಸ್ವನವಂಶದಲ್ಲಿದ್ದು ಪಾಪಗ್ರಹದಿಂದ ನೋಡಲ್ಪಟ್ಟು ಶುಭಗ್ರಹಗಳಿಂದ ನೋಡಲ್ಪಡದಿದ್ದರೆ ಜಾತಕನು ರಾಜ್ಯಭಾರ ಮಾಡುವವನಾಗಿದ್ದರೂ ರಾಜಭ್ರಷ್ಟನಾಗುತ್ತಾನೆ ಮತ್ತು ಪುನಃ ಪ್ರಾಪ್ತಿ ಆಗುವುದೆಂದು ಆಸಾರಹಿತನವಾಗಿ ಅತಿಶಯ ದುಃಖವನ್ನು ಹೊಂದುತ್ತಾನೆ. ನಂತರದ ನೋಡಿ, ವ್ಯಾತಿಪಾದ ಯೋಗ ಅಥವಾ ಕೇತೋದಯದಲ್ಲಿ ಜನ್ಮವಾಗಿದ್ದರೆ ರಾಜಯೋಗ ನಾಶವಾಗಿ ದುಃಖವನ್ನು ಹೊಂದುತ್ತಾನೆ. ಜನ್ಮಕ್ಕೆದ್ದು ನಾವು ಬಹಳ ಒಂದು ಹುಷಾರಾಗಿ ನೋಡಬೇಕಾಗುತ್ತೆ. ನಂತರದಲ್ಲಿ ಸೂರ್ಯನು ತುಲಾರಾಶಿಯಲ್ಲಿ ಒಂಬತ್ತನೇ ಭಾಗದಲ್ಲಿ ರಾಜಯೋಗವೆಲ್ಲವೂ ನಾಶವಾಗಿ ದರಿದ್ರನಾಗುತ್ತಾನೆ. ಏನಾಗುತ್ತೆ ಒಂಬತ್ತನೇ ಭಾಗ ಅಂತ ಹೇಳಿದ್ರೆ ಸೂರ್ಯನ ಪರಮ ನೀಚ ಸ್ಥಾನವಾಗ್ತದೆ, ಅಲ್ಲಿ ಯಾವುದೇ ಯೋಗಗಳಿದ್ರು ಅದು ಕ್ಯಾನ್ಸಲೇಷನ್ ಅಂತ ಆಗ್ತದೆ. ನೆಕ್ಸ್ಟ್ ನಂತರದಲ್ಲಿ ನೋಡಿ, ಗುರು ಬೃಹಸ್ಪತಿಯು ಪರಮ ನೀಚ ಧ್ರುವದಲ್ಲಿ ನಾಲ್ಕನೇ ಭಾಗದ ನಂತರ ಇದ್ದಾಗ ರಾಜಯೋಗವಿದ್ದ ಜಾತಕನಾದರೂ ಅತಿ ದರಿದ್ರನಾಗುವನು. ನೋಡಿ, ಅದು ಅಂದ್ರೆ ಪರಮ ನೀಚ ಸ್ಥಾನದಲ್ಲಿ ಸ್ಥಿತ ಗ್ರಹಗಳು ಯಾರಿಗೆ ಜಾತಕದಲ್ಲಿದ್ರು ನಾವು ಫಲ ನಿರ್ಣಯವನ್ನು ಮಾಡುವಾಗ ಬಹಳ ದೃಢ ನಿರ್ಧಾರವಾಗಿ ಅದನ್ನ ಕುಲಂಕುಷವಾಗಿ ನೋಡಿಕೊಂಡು ನಾವು ಹೇಳಬೇಕಾಗ್ತದೆ. ಅದನ್ನೇ ಸರ್ ಹೇಳಿದ್ರಲ್ವಾ, ನಾಲ್ಕು ಡಿಗ್ರಿ ಈಗ ಭಾವಕುಂಡಲಿಯನ್ನು ನೋಡಬೇಕು. ಭಾವ ಕೊನೆಯಲ್ಲಿದ್ದಾಗ ನಾವು ಯಾವ ಥರ ಕನ್ಫ್ಯೂಷನ್ ಆಗುತ್ತೆ ಅದೇ ಥರ ಒಂದು ಸ್ಟೇಜಸ್. ನೋಡಿ, ಒಂದು ಗ್ರಹ ದಶಮದಲ್ಲಿ ನೀಚದಲ್ಲಿದ್ದರೂ ಎಲ್ಲ ಇರ್ತದೆ, ಒಂದು ಗ್ರಹ ಏನಾದರೂ ದಶಮದಲ್ಲಿ ನೀಚನಾದರೂ ಸಹ ಅದು ಕ್ಯಾನ್ಸಲೇಷನ್ ಆಗ್ತದೆ. ನೆಕ್ಸ್ಟ್, ಶುಕ್ರನು ನೀಚನಾಗಿದ್ದು ರಾಜಯೋಗವಿದ್ದರೂ ಜಾತಕನೇ ಪದವಿಯಲ್ಲಿದ್ದಾಗಿಯೂ ರಾಜಭ್ರಷ್ಟನಾಗಿ ಮಹಾದಂಪತಿಗೆ ಒಳಗಾಗುವನು. ಅಂದ್ರೆ ಶುಕ್ರ ನೀಚಾಂಶಕ್ಕೆ ಹೋದಾಗ ಅವನಿದ್ದಾಗ ಅವನು ರಾಜಪದವಿಯನ್ನ ಭ್ರಷ್ಟನಾಗ್ತಾನೆ ಅಂತ. ನೋಡಿ, ರಾಹು ಲಗ್ನದಲ್ಲಿ ಚಂದ್ರದೃಷ್ಟಿ, ಲಗ್ನದಲ್ಲಿ ಚಂದ್ರದೃಷ್ಟಿ ಹಾಗೂ 3, 6, 11 ಎಲ್ಲಿಯಾದರೂ ರವಿ ಶನಿ ಕುಜರು ಸೇರಿದ್ದು ಶುಭಗ್ರಹಗಳು ಅಸ್ತವಾಗಿ ಕೇಂದ್ರದಲ್ಲಿ ಒಂದಾದರೂ ಶುಭಗ್ರಹವಿಲ್ಲದಿದ್ದರೂ ರಾಜಯೋಗವಿದ್ದರೂ ವ್ಯರ್ಥವಾಗುತ್ತದೆ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್, ನಿಮ್ಗೆ ಓದಿದ್ರೆ ಚೆನ್ನಾಗಿ ಅರ್ಥ ಆಗ್ತದೆ. ಮತ್ತೆ ಗ್ರಹವು ಉಚ್ಚಾಂತದಲ್ಲಿದ್ದು ನೀಚಾಂಶವನ್ನು ಹೊಂದಿದ್ದರೆ ದುಃಖಿಯು. ಮೆನ್ಷನ್ ಮಾಡಿದ್ರು ಸರ್, ಗ್ರಹಕ್ಕೆ ಯಾವಾಗ ಬಲ ಬರ್ತದೆ ಹೇಳಿ, ನವಾಂಶದಿಂದ ತಗೋಬೇಕು ಅಂತ ತಿಳಿಸ್ಕೊಟ್ರು. ನಂತರದಲ್ಲಿ ನೋಡಿ, ಈಗ ಉದಾಹರಣೆ ಕೊಡ್ಲಿಕ್ಕೆ ಬರೋಣ. ಈ ಉದಾಹರಣೆ ಕೊಡ್ಲಿಕ್ಕೆ ಯೋಗವನ್ನ ಕಂಡಿಡಿತಕ್ಕಂಥದ್ದು. ಇದರಲ್ಲಿ ಸ್ವಲ್ಪ ರುಚಿಕ ಯೋಗ ಆ ತರ ಹೋಗಿಲ್ಲ. ನಮ್ಮ ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿದೆ, ನನ್ನ ಎಷ್ಟು ರೀತಿ ನಿಮಗೆ ಕನ್ವೆ ಮಾಡಿದ್ದೀನಿ, ನನ್ನ ಥಾಟ್ ಪ್ರೋಸೆಸ್ ನ ತಿಳ್ಕೊಳ್ಳೋಕ್ಕೋಸ್ಕರ ಚೇಂಜಸ್ಗಳು ಕಂಡು ಬರ್ತದೆ ಇದರಲ್ಲಿ. ನೋಡಿ ಇರ್ಲೇ ಬಿಡಿ ಸರ್, ಹೇಳ್ತೀನಿ. ಥ್ಯಾಂಕ್ ಯು ಹರೀಶ್ ಸರ್. ನೋಡಿ, ಮಕರ ಲಗ್ನ, ಮಕರ ಲಗ್ನ, ಮಕರ ಲಗ್ನಾಧಿಪತಿಯಾದ ಶನಿ ತನ್ನ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ, ತನ್ನ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಹೇಳಿ,
ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಅಂದ್ರೆ ಏನಾಯ್ತು, ಲಗ್ನ ಮತ್ತೆ ಕುಟುಂಬಾಧಿಪತಿ ಆದಂತ ಶನಿ ಶಶಯೋಗ. ಥ್ಯಾಂಕ್ ಯು, ಎಲ್ಲ ಇನ್ವಾಲ್ವ್ ಆಗಿದ್ದೀರಾ, ತುಂಬಾ ಧನ್ಯವಾದ ನಿಮಗೆ. ನೋಡಿ, ಇದು ನಾನು ಜಾಸ್ತಿ ಹೇಳಬೇಕಾಗಿಲ್ಲ, ಇವ್ರು ಯಾರು ಅಂತ ಹೇಳ್ತೀನಿ, ನಿಮಗೆ ಗೊತ್ತಾಗ್ತದೆ. ಈ ಜಾತಕ ಇಸ್ಕಾನ್ ಫೌಂಡರ್ ಆದಂತ ಉಕ್ತವೇದಾಂತ ಪ್ರಭು ಮಹಾಪ್ರಭುಗಳು ಇವ್ರದ್ದು. ಅವ್ರು ನೋಡಿದ್ದೀರಾ, ಕುಟುಂಬ ಇತ್ತು ಅವ್ರಿಗೆ, ಯಾಕೆ ಇಲ್ಲ ಆಯ್ತು ಒಂದ್ ಹೇಳಿದ್ವಿ. ಏನ್ ಹೇಳಿದ್ರಿ, ಶನಿ ಒಂಬತ್ತನೇ ಮನೆಯಲ್ಲಿ ನೀಚಾಂಶದಲ್ಲಿದ್ದಾನೆ ಅಲ್ವೇ. ಶನಿ ಡಿ ಒಂಬತ್ತ ನವಾಂಶ ಕುಂಡಲಿಯಲ್ಲಿ ನೀಚನಾಗಿದ್ದಾನೆ. ಆದ್ರೆ ಆ ಒಂದು ಡಿಸ್ಪೋಸಿಟರ್ ಅಂತ ಹೇಳ್ತೀವಲ್ಲ, ಶನಿಯ ಡಿಸ್ಪೋಸಿಟರ್ ಆದಂತ ಕುಜನು ತ್ರಿಕೋನದಲ್ಲಿ ಸ್ಥಿತನಾಗಿದ್ದಾನೆ. ರಾಶಿಕುಂಡಲಿಯ ತ್ರಿಕೋನದಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು ಅವರಿಗೆ ಬಲ ಬಂತು. ಕೇಂದ್ರ ತ್ರಿಕೋನದಲ್ಲಿ ಸ್ಥಿತ ಗ್ರಹಗಳು ಅವರ ಆ ಪರ್ಟಿಕ್ಯುಲರ್ ಗ್ರಹಕ್ಕೆ ಬಲವನ್ನ ಕೊಡ್ತಾರೆ. ನಿಮಗೆ ಗೊತ್ತಿದೆ, ಅವರ ಒಂದು ಜೀವನವನ್ನ ನೋಡಿದಾಗ ಅವರ ಕುಟುಂಬವನ್ನು ಬಿಟ್ಟು ಇಸ್ಕಾನ್ ಎಂಬ ಸಂಸ್ಥೆಯನ್ನ ಅವರು ಕಟ್ಕೊಂಡ್ರು. ಅಂದ್ರೆ ನೀಚ ಆದಾಗ ಆ ಒಂದು ಬಲ ಬಂತು. ಆದ್ರೆ ಅವರು ಆ ಒಂದು ಶಶಯೋಗದ ಫಲದ ಏನ್ ಹೇಳಿ, ಶಶಯೋಗದ ಫಲಕ್ಕೆ ಹೋಗೋಣ. ನೆಕ್ಸ್ಟ್ ಸ್ಲೈಡ್ ನೋಡಿ. ಜಗತ್ ಪ್ರಸಿದ್ಧವಾದ ಸೇನ ರಚನೆ ಮಾಡುವನು ಮಾಡಿದಾರಲ್ವಾ, ಎಷ್ಟೋ ಸುಮಾರು 17 ಲಕ್ಷ ವಿದ್ಯಾರ್ಥಿಗಳಿಗೆ ಇವತ್ತು ಇಸ್ಕಾನಿಂದ ಊಟ ಹೋಗ್ತಿದೆ. ಅಷ್ಟು ನೋಡಿ, ಅಷ್ಟು ಅವರು ಒಂದು ಇದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಸರ್. ಇದು ನೋಡಿ, ಲಗ್ನ ನೋಡಿ, ಕುಂಭ ಲಗ್ನ ಅಲ್ಲಿಗೆ ಡೇಟ್ ಆಫ್ ಬರ್ತ್ ಏನಿದೆ ಸರ್? 61 ಇದೆಯಲ್ಲ ಸರ್, 74. ಇದು ನೋಡಿ ಸಿಂಪಲ್, ಇದು ನಿಮ್ಗೆ ಕ್ರಿಕೆಟ್ ನಮ್ಮ ದೇಶದಲ್ಲಿ ಕೆಲವರು ಅದನ್ನ ಅದ್ರ ಬಗ್ಗೆ ಮಾತಾಡಬೇಡಿ ಇವಾಗ. ಇದು ಈ ಒಂದು ಕುಂಡ್ಲಿ ಕಂಟಿನ್ಯೂಸ್ ಆಗಿ 3 ವಿಶ್ವಕಪ್ ಅನ್ನ ಗೆದ್ದಿರ್ತಕ್ಕಂತ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಆದಂತ ರಿಕಿ ಪಾಯಿಂಟ್ ಅವರು. ಇಲ್ಲಿ ನೋಡಿ ಏನಾಗುತ್ತೆ, ಹುಟ್ಟಿರ್ತಕ್ಕಂಥದ್ದು ಕುಂಭಲಗ್ನ ದಶಮದಲ್ಲಿ ಕುಜಸ್ಥಿತನಾಗಿದ್ದಾನೆ. ಇದು ರುಚಿಕ ಯೋಗವನ್ನ ಪ್ರಾರಂಭ ಮಾಡ್ತಾರೆ. ರುಚಿಕ ಯೋಗ ಅಂದಾಗ ಆ ರುಚಿಕ ಯೋಗ ಎಲ್ಲಾಗಿದೆ ಹೇಳಿ, ದಿಗ್ಬಲನಾಗಿದೆ ಅಲ್ವೇ, ದಿಗ್ಬಲನಾಗಿದ್ದಾನೆ. 10ನೇ ಮನೆ ದಿಗ್ಬಲ ರುಚಿಕ ಯೋಗ ಫಾರ್ಮ್ ಆಗಿದೆ ಅವರು. ಆ ರುಚಿಕ ಯೋಗ ಅಂದ್ರೆ ಸೇನಾ ನಾಯಕ ಶತ್ರುಗಳಿಂದ ವಿಜಯ ಆಗ್ತಾನೆ ಅಂತಕ್ಕಂಥದ್ದು. ನಂತರದಲ್ಲಿ ನಿಮಗೆ ಗೊತ್ತು ಇನ್ಸಿಡೆಂಟ್ಗಳು, ನಾವು ವೃಶ್ಚಿಕದ ಕುಜನನ್ನ ನೋಡಿದ್ವಿ. ವೃಶ್ಚಿಕದ ಕುಜಲಲ್ಲಿ ಏನಾಗುತ್ತೆ, ಚೋರವೃಂದದ ನಾಯಕ ನೆಗೆಟಿವ್ ಬಂದಿತ್ತು ಅಲ್ಲಿ. ನಿಮಗೆ ಗೊತ್ತು ಕೆಲವು ವಿಚಾರಗಳಲ್ಲಿ ನಮ್ಮ ಭಾರತದ ಕ್ರಿಕೆಟರ್ಸ್ಗಳ ಬಗ್ಗೆ ಅವರು ಭೇದ ಭಾವವನ್ನ ತೋರಿದ್ರು, ಜೊತೆಗೆ ನಮ್ಮ ಪ್ರತಿಭಾವನ್ವಿತ ಪ್ರಧಾನಿಯಾಗುವ ಸಂಭವನೀಯ ಒಂದು ನಾಯಕರನ್ನು ಸಹ ಸ್ಟೇಜ್ ಮೇಲಿಂದ ಒಳಗೆ ತಳ್ಳಿಬಿಟ್ಟಿದ್ರು. ಅಂದ್ರೆ ನೆಗೆಟಿವ್ ಕುಜ ರುಚಿಕ ಯೋಗವಿದ್ದು ಅವರ ಶತ್ರುಗಳನ್ನ
ಅಂದ್ರೆ ಈಗ ಶತ್ರುಗಳು ಅಂದ್ರೆ ಅವ್ರು ಯಾರೋ ಅವ್ರು ಆಟ ಆಡ್ತಿರ್ತಾರೆ, ಅದನ್ನ ನಾವು ತಿಳ್ಕೋಬೇಕು. ಅಲ್ಲಿ ಜಯಿಸಿ ನಂತರದಲ್ಲಿ ನೆಗೆಟಿವ್ ಪೂಜೆ ಆಗಿರೋದ್ರಿಂದ ಅವ್ರಿಗೆ ಅಪಮಾನಗಳು ಉಂಟಾಗ್ತವೆ. ನೆಕ್ಸ್ಟ್ ಸರ್, ನೋಡಿ ಇಲ್ಲ ಹೇಳ್ತೀನಿ. ಇದು ಇದು ಹೇಗೆ ಶಶಯೋಗಕ್ಕೆ, ಇದು ಒಬಾಮಾ ಅವ್ರದ್ದು ಲಗ್ನದಲ್ಲೇ ಶನಿ ಸ್ಥಿತನಾಗಿದ್ದಾನೆ, ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ, ಇದಾಗ್ತದೆ. ನೆಕ್ಸ್ಟ್ ಸರ್, ಈಗ ನೀವು ಕುಂಡಲಿಗಳಲ್ಲಿ ಅವರ ಹೇಗೆ ಅವರು ಪ್ರಸಿದ್ಧರಾಗ್ತಾರೆ, ಯಾವ ರೀತಿ ಅವ್ರಿಗೆ ಫಲಗಳು ನಿರ್ಣಯ ಆಗ್ತದೆ ಅಂತಕ್ಕಂಥದ್ದು ನಾವು ನೋಡ್ಕೋಬೇಕಾಗ್ತದೆ. ನಂತರದಲ್ಲಿ ಒಂದೇ ಒಂದು ಜಾತಕಕ್ಕೆ ಹೋಗ್ಬೇಕಾಗ್ತದೆ. ನೆಕ್ಸ್ಟ್ ಒನ್ ಸರ್, ನೆಕ್ಸ್ಟ್ ಒನ್ ಪ್ಲೀಸ್ ಸರ್. ಇದು ಸ್ವಲ್ಪ ಒಂದು ಪರಿವರ್ತನೆ ಯೋಗ ಅಂಶದ ಬಲವನ್ನ ತಿಳಿಸ್ಲಿಕ್ಕೆ ಅಂತ ಹಾಕೊಂಡೆ, ತುಂಬಾ ಇಂಟ್ರೆಸ್ಟ್ ಆಗಿದೆ. ನೋಡಿ, ಈ ಜಾತಕದಲ್ಲಿ ನಮಗೆ ಯಾವುದೇ ಯೋಗಗಳು ಕಾಣ್ತಿಲ್ಲ, ಆದ್ರೆ ಪರಿವರ್ತನೆ ಯೋಗ ಅಂತಕ್ಕಂಥದ್ದು ಒಂದಿದೆ. ಪರಿವರ್ತನೆ ಯೋಗ ಜಾತಕದಲ್ಲಿ ಲಗ್ನದಲ್ಲಿ ಸ್ಥಿತ ಗ್ರಹವು ನವಾಂಶದಲ್ಲಿ ತನ್ನ ಸ್ವಕ್ಷೇತ್ರಕ್ಕೆ ಹೋಗಿದೆ, ಅದು ಕೇಂದ್ರವಾಗಿದೆ. ಕೇಂದ್ರವಾದಾಗ ಇವರು ಆ ಒಂದು ಪರ್ಟಿಕ್ಯುಲರ್ ದಶಾಭಕ್ತಿ ಕಾಲದಲ್ಲಿ ಕಾಂಗ್ರೆಸ್ನ ಮುಖಂಡತ್ವವನ್ನು ವಹಿಸಿಕೊಂಡು ನಂತರದಲ್ಲಿ ನಿಮಗೆ ಅವ್ರದ್ದ ಹಿಸ್ಟ್ರಿ ಎಲ್ಲ ನಿಮಗೆ ಗೊತ್ತಿದೆ ಅಂತ ಹೇಳಿದ್ರೆ, ಈಗ ನಾವು ಸಮಯದ ಅಭಾವ ಇದೆ, ಅದರಿಂದ ನಾವು ಈಗ ಸಾರಾಂಶಕ್ಕೆ ಬರೋಣ. ಹಿಂದಿಂದ ಹೋಗಿ ಸರ್, ಇನ್ನೊಂದು ಬಿಡಿ ಸರ್. ಇನ್ನು ಬಿಲ್ ಗೇಟ್ಸ್ ಅವರ ಜಾತಕ ನಾವು ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ತೀನಿ. ಬಿಲ್ ಗೇಟ್ಸ್ ಅವರು ಜಗತ್ ಪ್ರಸಿದ್ಧ ಉದ್ಯಮಿ, ಅವರು ಉದ್ಯಮಿಯಾಗಿ ಜಗತ್ ಪ್ರಸಿದ್ಧವಾಗಿದ್ದಾರೆ. ಅವರದಲ್ಲಿ ಭದ್ರಯೋಗ ಇದೆ. ಈ ಭದ್ರಯೋಗವನ್ನ ನಾವು ನಮ್ಮ ಡಾಕ್ಟರ್ ಸಿ ಎಸ್ ವಾಸನ್ ಅವರದಲ್ಲಿ ಕಾಣ್ಬೋದು. ಪರಿವರ್ತನೆ ಯೋಗದ ಭದ್ರಯೋಗವನ್ನ ಡಾಕ್ಟರ್ ಕೃಷ್ಣಕುಮಾರ್ ಅವರ ಜಾತಕದಲ್ಲಿ ನಾವು ಕಾಣ್ಬೋದು. ನೀವು ನೋಡಿರ್ತೀರಾ ಅವರು ಎಷ್ಟು ಬುದ್ಧಿ, ಪರ್ಟಿಕ್ಯುಲರ್ ಭದ್ರಯೋಗದವರು ಲೇಖಕರಾಗ್ತಾರೆ, ಬರಹಗಾರರಾಗ್ತಾರೆ, ನಿಮ್ಗೆ ಎಷ್ಟು ಬುಕ್ಗಳು ಬಂದಿರತಕ್ಕಂಥದ್ದು ಗಮನ ಬಂದಿದೆ. ಈಗ ಸಾರಾಂಶಕ್ಕೆ ಬರೋಣ. ಹರೀಶ್, ಸಾರಾಂಶ ಕನ್ಕ್ಲೂಷನ್ ಏನಾಗುತ್ತಂದ್ರೆ, ಪಂಚಮಹಾಪುರುಷ ಯೋಗಗಳಲ್ಲಿ ಯಾವುದಾದರೂ ಒಂದಾದರೂ ಯೋಗವಿರುವುದು ಜಾತಕನನ್ನು ಚೈತನ್ಯಮಯವಾಗಿದ್ದು ಸಿರಿ ಸಂಪತ್ತುಗಳನ್ನು ಗಳಿಸಿ ತನ್ನ ಮತ್ತು ಸಮಾಜದ ಒಳಿತಿಗಾಗಿ ಕಾರಣವಾಗುತ್ತಾನೆ. ಇದನ್ನು ಪ್ರಸ್ತುತ ಕಾಲದಲ್ಲಿ ಸಂಬಂಧಪಟ್ಟ ವರ್ಗಕುಂಡಲದಲ್ಲಿ ಗಮನಿಸುವುದು ಸೂಕ್ತವೆನಿಸುತ್ತದೆ. ಅಂದ್ರೆ ಯಾವುದಾದ್ರೂ ಎಲ್ಲರಿಗೂ ನಮಗೆ ಒಂದು ಈ ಒಂದು ಪಂಚಮಹಾಪುರುಷ ಯೋಗದ ಯಾವುದಾದ್ರೂ ಒಂದು ಯೋಗ ಇರ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದನ್ನ ಕನ್ಕ್ಲೂಡ್ ಮಾಡೋಕ್ಕಾಗ್ತದೆ. ನಂತರದಲ್ಲಿ ನೀವು ತುಂಬಾ ಜನ ಇರ್ತಕ್ಕಂಥ ಶ್ರೀ ಅಬ್ದುಲ್ ಕಲಾಂ ಅವರ ಆರಸ್ಕೋಪ್ ಅನ್ನು ನೋಡ್ಬೋದು. ಅಲ್ಲಿ ಅಂಶ ಮಹಾಪುರುಷ ಯೋಗ ಇದೆ, ಮಹಾತ್ಮ ಗಾಂಧಿಯವ್ರನ್ನ ನೋಡ್ಬೋದು, ಮಾಲವ್ಯ ಯೋಗ ಇದೆ, ನಂತರದಲ್ಲಿ ನೆಹರು ಅವ್ರಿಗೂ ಮಾಲವ್ಯ ಯೋಗ ಇದೆ. ಈ ಯೋಗಗಳನ್ನ ನೋಡ್ಬೋದು. ಈಗ ಒಂದೇ ಒಂದು ಕನ್ಫ್ಯೂಷನ್ ನೋಡಿ, ಅಬ್ದುಲ್ ಕಲಾಂ ಅವರು ಮಾಲವ್ಯ ಯೋಗ ಇತ್ತು, ಕಟಕ ಲಗ್ನ 4ರಲ್ಲಿ ಶುಕ್ರ ಸ್ಥಿತನಾಗಿದ್ದ. ಅವರ ಸಾವು ಎಲ್ಲಿತ್ತು ಹೇಳಿ? ಅಷ್ಟಮದಿಂದ 9ನೇ ಮನೆಯಲ್ಲಿ ಒಂದು ಮಾಲವ್ಯ ಯೋಗ ಇದೆ. ಅವರ ಸಾವು ಅವರು ಇಷ್ಟಪಟ್ಟಂತ ಕೆಲಸವನ್ನ ಮಾಡುವಾಗ ಆಯ್ತು. ಅದೇ ತರ ಈಗ ನಾವು ಪಂಡಿತ್ ಸರ್ಗೆ ಇದ್ ಮಾಡಿದ್ವಿ, ಅವರ ಸಾವು ಅವರ ಕೆಲಸವನ್ನ ಇಷ್ಟಪಡುವಾಗ ಆಯ್ತು. ಅಂದ್ರೆ ನಾವು ಆ ಒಂದು ಅಭ್ಯಾಸವನ್ನ ಹಾಳವಾಗಿ ನಾವು ಮಾಡಕ್ ಹೋದಾಗ ಆ ಯೋಗಗಳು ಬೇರೆ ರೀತಿಯ ಭಾಗ್ಯವನ್ನ ನಮಗೆ ಉಂಟಾಗುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗುತ್ತೆ. ಅದನ್ನೇ ಸರ್ ಹೇಳ್ತಾ ಇದ್ರು ನೋಡಿ, ಭಾವದ್ಭಾವ ನೋಡಿ, ಇವೆಲ್ಲ ನೋಡಿ, ಭಾವದ ವಿಸ್ಮಯ ತುಂಬುವಂತ ಒಳ್ಳೆಯ ಒಂದು ಪುಸ್ತಕ, ಅದನ್ನು ತಗೊಳ್ಳಿ, ಅದರಲ್ಲಿ ಬಹಳ ಇನ್ಫಾರ್ಮೇಶನ್ಸ್ ಇದೆ. ಎನಿವೆ, ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ದಿನಗಳು ಚೈತನ್ಯ ಸಿರಿಮಯವಾಗಿ ಅಭಿವೃದ್ಧಿ ಆಗಲಿ. ಹರೇ ಕೃಷ್ಣ.